ನಾವು ಯುಗಗಳ ಕುರಿತಾಗಿ ಕಲಿತಾ ಬಂದವು ವಾಗ್ದಾನದ ಯುಗ ಎಂಬ ಆ ಯುಗದ ಬಗ್ಗೆ ಕಲಿತಾ ಬಂದವು ಇದು ಸ್ವಲ್ಪ ಉದ್ದವಾದ ಒಂದು ಭಾಗವಾಗಿದೆ ಆದಿಕಾಂಡದಿಂದ ಹಿಡಿದು ವಿಮೋಚನ ಕಾಂಡ 12ನೇ ಅಧ್ಯಾಯದ ತನಕ ಆದಿಕಾಂಡ 12ನೇ ಅಧ್ಯಾಯದಿಂದ ವಿಮೋಚನ ಕಾಂಡ 12ನೇ ಅಧ್ಯಾಯದ ತನಕ ಅದು ಮುಂದುವರಿಯುವಂತದಾಗಿದೆ ಪ್ರತಿಯೊಂದು ಯುಗದಲ್ಲೂ ಒಂದು ಒಡಂಬಡಿಕೆ ಮತ್ತು ಆ ಒಡಂಬಡಿಕೆಯಲ್ಲಿ ಸೋಲುವಂತ ಮನುಷ್ಯನನ್ನು ನಾವು ನೋಡಬಹುದು ಅದರ ಪರಿಣಾಮವಾಗಿ ಒಂದು ದುರಂತ ಸಂಭವಿಸುವುದನ್ನು ನಾವು ನೋಡಬಹುದು ನಾಲ್ಕನೇದಾಗಿ ಆ ಒಂದು ತಪ್ಪಿಗೆ ಅಥವಾ ದೇವರ ನ್ಯಾಯ ತೀರ್ಪನ್ನು ನಾವು ನೋಡುವಂತದಾಗಿದೆ ಇದು ಇದರಲ್ಲಿ ನಾವು ಆ ಒಡಂಬಡಿಕೆ ಏನೆಂಬುದನ್ನ ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ ನಾವು ಅದನ್ನ ಮತ್ತೆ ಧ್ಯಾನಿಸೋಣ ಅದಕ್ಕಾಗಿ ಮತ್ತೊಮ್ಮೆ ಆ ಒಡಂಬಡಿಕೆಯಲ್ಲಿ ಅವರು ಪರಾಜಿತರಾದರೂ ಹೇಗೆ ಆದರೂ ಎಂಬುದರ ಕುರಿತಾಗಿ ನಾವು ಇಲ್ಲಿ ನೋಡಬೇಕಾಗಿದೆ ಈಗ ದೇವರು ಆ ಒಂದು ಯುಗವನ್ನು ಪ್ರಾರಂಭ ಮಾಡುವುದಕ್ಕೆ ಈ ಲೋಕದಿಂದ ಹೇಗೆ ನೋಹನನ್ನು ಆರಿಸಿಕೊಂಡನೋ ಅದೇ ರೀತಿ ದೇವರು ಅಬ್ರಹಾಮನನ್ನ ಆರಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ ದೇವರು ಅಬ್ರಹಾಮನನ್ನ ಅವನ ಕುಟುಂಬವನ್ನ ಆರಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ ಈಗ ನೋಹನನ್ನು ಆರಿಸಿಕೊಳ್ಳುವುದರಲ್ಲಾಗಲಿ ಅಥವಾ ಅಬ್ರಹಾಮನನ್ನು ಆರಿಸಿಕೊಳ್ಳುವುದರಲ್ಲಾಗಲಿ ನಾವು ಈ ರೀತಿ ಅನ್ಕೋಬಾರದು ಇವರು ಯಾರು ಯಾವುದೇ ತಪ್ಪುಗಳು ಕೊರತೆಗಳು ಇಲ್ಲದವರು ಅವರು ಪರಿಪೂರ್ಣರು ಎಂಬುದಾಗಿ ನಾವು ಭಾವಿಸಲೇಬಾರದು ಅವರು ನಮ್ಮ ಹಾಗೆ ಕೊರತೆ ಉಳ್ಳವರಾಗಿದ್ದರು ಆದರೆ ದೇವರು ಅವರಿಗೆ ಆ ಒಂದು ಕೃಪೆಯನ್ನ ದೇವರ ಕೃಪೆಯನ್ನ ಅವರ ಮೇಲೆ ಇಟ್ಟನು ಎಂಬುದಾಗಿ ನಾವು ನೋಡ್ಬೋದು ಯಾಕಂದ್ರೆ ನಾವು ಅಬ್ರಹಾಮನ ಬಗ್ಗೆ ನಾವು ನೋಡುವಾಗ ಅವನು ಒಬ್ಬ ವಿಶ್ವಾಸಿ ಆಗಿರಲಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು ಆದ್ದರಿಂದ ನಮ್ಮನ್ನು ದೇವರು ಆರಿಸಿಕೊಂಡದರ ಬಗ್ಗೆ ನಾವು ಚಿಂತನೆ ಮಾಡುವುದಾದರೂ ಸರಿಯೇ ಅಥವಾ ನೋಹನಾಗಲಿ ಅಬ್ರಹಾಮನಾಗಲಿ ದೇವರು ತನ್ನ ಉದ್ದೇಶಕ್ಕಾಗಿ ಆರಿಸಿಕೊಂಡದನ್ನ ನಾವು ನೋಡುವಾಗಲೂ ಅವರು ಯಾರು ಸಹ ಪರಿಪೂರ್ಣರಲ್ಲ ಕೊರತೆ ಇಲ್ಲದವರು ಆಗಿರಲಿಲ್ಲ ಅವರು ಕೊರತೆ ಉಳ್ಳವರಾಗಿದ್ರು ಆದರೆ ದೇವರ ಕಣ್ಣುಗಳಲ್ಲಿ ಅವರಿಗೆ ದಯೆ ದೊರಕಿತು ಹಾಗೆಯೇ ಪ್ರಿಯರೇ ನಾವು ಸಹ ಇದರಿಗಿಂತ ಉತ್ತಮರಲ್ಲ ಆದರೆ ಈ ಲೋಕದಿಂದ ದೇವರು ನಮ್ಮನ್ನು ಆರಿಸಿಕೊಂಡದ್ದು ದೇವರ ಕೃಪೆಯಿಂದಲೇ ಎಂಬುದಾಗಿ ನಾವು ನೋಡುತ್ತೇವೆ ಇವರ ಮೂಲಕ ಪ್ರಪಂಚದಲ್ಲಿ ಒಂದು ಹೊಸ ಧಾರ್ಮಿಕತೆಯನ್ನ ಉಂಟು ಮಾಡಬೇಕೆಂಬುದಾಗಿ ದೇವರು ತೀರ್ಮಾನಿಸಿದನು ಮನುಷ್ಯನಿಗೆ ಮತ್ತೊಂದು ಸಂದರ್ಭವನ್ನ ದೇವರು ಒದಗಿಸಿಕೊಟ್ಟನು ಇದರ ಮೂಲಕ ಜನರು ಸತ್ಯ ದೇವರನ್ನ ಆರಾಧಿಸಬೇಕು ಎಂಬ ಉದ್ದೇಶ ಅದಕ್ಕೆ ಬೇಕಾದ ಜ್ಞಾನವನ್ನು ದೇವರು ಅಬ್ರಹಾಮನಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ ಅಬ್ರಹಾಮನನ್ನು ದೇವರು ಆರಿಸಿಕೊಳ್ಳುವಾಗ ಅವನು ಇದ್ದ ಸ್ಥಳದ ಹೆಸರು ಊರ್ ಎಂಬುದಾಗಿ ಹೇಳುತ್ತಾರೆ ಇವತ್ತು ಅನೇಕ ಊರುಗಳಿದೆ ನಮ್ಮ ದೇಶದಲ್ಲಿ ಆದ್ದರಿಂದ ಊರ್ ಎಂಬುದಾಗಿ ಹೇಳುವಾಗ ನಮ್ಗೆ ಅರ್ಥವಾಗುತ್ತೆ ಅಬ್ರಹಾಮನು ಸಹ ಊರಲ್ಲಿ ಹುಟ್ಟಿದನು ಆ ಊರ್ ಎಂಬ ಸ್ಥಳದಲ್ಲಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ ಈಗ ನಾವು ನೋಡಿದ ಹೋದ ಸಾರಿ ಅದು ಮತ್ತೊಂದು ಸಾರಿ ನಾವು ನೋಡೋಣ ಈ ವಂಶಾವಳಿಯನ್ನು ನಾವು ನೆನಪಲ್ಲಿಟ್ಟುಕೊಳ್ಳಬೇಕು ಆದಾಮನಿಗೆ ಮೂರು ಮಕ್ಕಳು ಕೈನನು ಆಬೇಲನು ಸೇತನು ಸೇತನಿಂದ ಹುಟ್ಟಿದವನೇ ನೋಹನು ನೋಹನಿಗೆ ಅನೇಕ ಮಕ್ಕಳಿತ್ತು ಅದರ ಮೂರು ಮಕ್ಕಳ ಬಗ್ಗೆ ಸೂಚಿಸಿ ಶೇಮನು ಹೇಮನು ಯಾಫೇತನು ಎಂಬುದಾಗಿ ಮೂರು ಮಕ್ಕಳ ಕುರಿತಾಗಿ ನಾವು ನೋಡ್ತೇವೆ ಆದಾಮನಿಗೆ ಅನೇಕ ಮಕ್ಕಳಿತ್ತು ಅದರಲ್ಲಿ ಮೂರು ಮಕ್ಕಳ ಕುರಿತಾಗಿ ಹೇಳಿದೆ ನೋಹನಿಗೆ ಮೂರೇ ಮೂರು ಮಕ್ಕಳಿತ್ತು ಅದರಲ್ಲಿ ಒಬ್ಬ ಶೇಮನು ಹೇಮನು ಯಾಫೇತನು ಇವರು ಇವರ ಹೆಂಡತಿ ಮತ್ತೆ ಅಪ್ಪ ಅಮ್ಮ ಎಂಟು ಜನ ನಾವೆಯೊಳಗಿದ್ರು ಈಗ ಶೇಮನಿಂದ ತೇರಹು ಎಂಬ ಅಬ್ರಹಾಮನ ಆ ಒಂದು ತಂದೆ ಹುಟ್ಟಿದನು ಎಂಬುದಾಗಿ ನೋಡ್ತೇವೆ ಅದರಲ್ಲಿ ನಾಹೋರ್ ಕೂಡ ಬರುತ್ತದೆ ಅಬ್ರಹಾಮನಿಂದ ತೇರಹಗೆ ಇಬ್ಬರು ಮಕ್ಕಳು ಹಾರಾನು ಮತ್ತೆ ಅಬ್ರಹಾಮ್ ಆ ಹಾರಾನನ ಮಗನೇ ಲೋಟನು ಅಬ್ರಹಾಮನ ಮಕ್ಕಳು ಮೂರು ಜನ ಅಂದ್ರೆ ಇಬ್ರು ಮೂರು ಜನ ಇದ್ರು ಅದ್ರಲ್ಲಿ ಇಬ್ಬರ ಹೆಸರು ಬಹಳ ಖ್ಯಾತಿ ಇದೆ ಅಥವಾ ಪ್ರಮುಖವಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಇಸ್ಮಾಯೇಲು ಇಸಹಾಕು ಇಸಹಾಕನಿಂದ ಯಾಕೋಬು ಏಸಾವು ಎಂಬ ಇಬ್ಬರು ಮಕ್ಕಳು ಹುಟ್ಟಿದ್ರು ಆ ಯಾಕೋಬಿಗೆ 12 ಗಂಡು ಮಕ್ಕಳು ಒಂದು ಹೆಣ್ಣು ಮಗಳು ಇದ್ರು ಎಂಬುದಾಗಿ ನಾವು ನೋಡ್ತೇವೆ ಇನ್ನೊಂದು ರೀತಿಯಲ್ಲಿ ನಾವು ನೋಡುವಾಗ ಈ ಜನಾಂಗ ಇಲ್ಲಿಯ ತನಕ ಜನಾಂಗ ಮೂರು ಪ್ರತ್ಯೇಕವಾದ ಸ್ಥಳಗಳಲ್ಲಿ ವಾಸ ಮಾಡಿದ್ರು ಎಂಬುದಾಗಿ ನಾವು ನೋಡಬಹುದಾಗಿದೆ ಮೂರು ಪ್ರತ್ಯೇಕವಾದ ಸ್ಥಳಗಳಲ್ಲಿ ಈ ನಮ್ಮ ಪೂರ್ವ ಪಿತೃಗಳು ವಾಸ ಮಾಡಿದ್ರು ಎಂಬುದಾಗಿ ನಾವು ನೋಡಬಹುದಾಗಿದೆ ಇದು ಒಂದು ಸಾಧ್ಯತೆ ಅಷ್ಟೇನೆ ನಾವು ಕಡಾಖಂಡಿತವಾಗಿ ಹೇಳೋಕ್ಕಾಗುವುದಿಲ್ಲ ಒಂದನೇ ಅಧ್ಯಾಯ ಆದಿಕಾಂಡ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದ ತನಕ ಮೆಸೊಪೊತಾಮಿಯಾ ಎಂಬ ಪ್ರಾಂತ್ಯದಲ್ಲಿ ಎಂಬ ಸ್ಥಳದಲ್ಲಿ ಅವರು ವಾಸ ಮಾಡುತ್ತಿದ್ದರು
ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ಅಧ್ಯಾಯದಿಂದ ಹನ್ನೊಂದನೇ ಅಧ್ಯಾಯದ ತನಕ ಮೆಸೊಪೊತಾಮಿಯಾ ಎಂಬ ಸ್ಥಳದಲ್ಲಿ ಅವರು ವಾಸ ಮಾಡಿದ್ರು. ಹನ್ನೊಂದನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತಿದೆ ಭಾಷೆಯ ಗಿಲಿಬಿಲಿ ಉಂಟಾಯಿತು, ಅವರಲ್ಲಿ ಚದರಿ ಹೋದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಹನ್ನೆರಡನೇ ಅಧ್ಯಾಯದಿಂದ ಮೂವತ್ತಾರನೇ ಅಧ್ಯಾಯದವರೆಗೂ ಅವರಿಗೆ ದೇವರು ಮುಂದೆ ಕೊಡ್ಲಿಕ್ಕಿರುವ ವಾಗ್ದಾನ ದೇಶವಾದ ಕಾನಾನ್ ದೇಶದಲ್ಲಿ ಅವರು ವಾಸ ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಆ ಒಂದು ಸಂದರ್ಭದಲ್ಲಿ ನಾವು ಇಬ್ರಿಯ ಪತ್ರಿಕೆಯಲ್ಲಿ ನೋಡೋದು ಅಬ್ರಹಾಮ, ಇಸಾಕ, ಯಾಕೋಬ ಎಲ್ಲ ಡೇರ್ಗಳಲ್ಲಿ ವಾಸ ಮಾಡಿದರು ಎಂಬುದಾಗಿ ಹೇಳುವಂಥದ್ದು ವಾಗ್ದಾನ ಕೊಡುವುದಕ್ಕಿಂತ ಮುಂಚೆ. ಅಂದ್ರೆ ವಾಗ್ದಾನ ಅಂದ್ರೆ ಐಗುಪ್ತ ದೇಶದಿಂದ ಕೊಟ್ಟ ವಾಗ್ದಾನಕ್ಕಿಂತ ಮುಂಚೆ ಇದು ಕೂಡ ದೇವರು ವಾಗ್ದಾನ ಮಾಡಿದ್ದೆ, ಈ ಸ್ಥಳವನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ. ಸೊ ಹನ್ನೆರಡರಿಂದ ಮೂವತ್ತಾರರ ತನಕ ದೇವರು ತೋರಿಸಿಕೊಟ್ಟ ಆ ಕಾನಾನ್ ದೇಶದಲ್ಲಿ ಅವರು ವಾಸ ಮಾಡಿದ್ರು. ದೇವರು ನಾನು ನಿನಗೆ ಒಂದು ಸ್ಥಳವನ್ನು ತೋರಿಸ್ತೇನೆ ಎಂಬುದಾಗಿ ಹನ್ನೆರಡನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನು ಕರೆದಾಗ ಅವನು ಅದನ್ನ ಕಣ್ಣು ಮುಚ್ಚಿ ಶಿರಸ ಒಗಿಸಿ ದೇವರನ್ನ ಹಿಂಬಾಲಿಸಿದ ಕಾರಣ ಅಲ್ಲಿ ಅವರು ವಾಸ ಮಾಡಿದ್ರು. ಮೂವತ್ತೇಳನೇ ಅಧ್ಯಾಯದಿಂದ ಐವತ್ತನೇ ಅಧ್ಯಾಯದ ತನಕ ಆದಿಕಾಂಡ ಮೂವತ್ತೇಳನೇ ಅಧ್ಯಾಯದಿಂದ ಐವತ್ತನೇ ಅಧ್ಯಾಯದವರೆಗೂ ಐಗುಪ್ತ ದೇಶದಲ್ಲಿ ಈ ಜನರು ವಾಸ ಮಾಡಿದ್ರು ಎಂಬುದಾಗಿ ನಾವು ಆದಿಕಾಂಡದಲ್ಲಿ ನೋಡಬಹುದು. ಈ ರೀತಿ ಆದಿಕಾಂಡವನ್ನ ನಾವು ವಿಭಾಗಿಸುವಾಗ ಮೂರು ಸ್ಥಳದಲ್ಲಿ ಅವರು ವಾಸ ಮಾಡಿದ್ರು, ಒಂದು ಮೆಸೊಪೊತಾಮಿಯಾ ಮತ್ತು ಕಾನಾನ್ ದೇಶ ಮತ್ತು ಐಗುಪ್ತ ದೇಶ ಎಂಬುದಾಗಿ ನಾವು ನೋಡಬಹುದಾಗಿದೆ. ಈಗ ಮತ್ತೊಂದು ಹಾಗೆ ಈ ರೀತಿ ಅಬ್ರಹಾಮನನ್ನ ದೇವರು ಕರೆದನು ಎಂಬುದಾಗಿ ನಾವು ನೋಡ್ತೇವೆ. ಅಬ್ರಹಾಮನ ಕರೆದಾಗ ಅಲ್ಲಿಯ ಜನರು ವಿಗ್ರಹಾರಾಧಕರಾಗಿದ್ದರು. ಅಂದ್ರೆ ಜನರು ಬೇಗನೆ ದೇವರ ಕೃಪೆ ಇಲ್ಲದೆ ಹೋದರೆ ನಾವುಗಳು ಸಹ ಅದರ ಹಿಂಜಾರಿ ಅಥವಾ ಬಿದ್ದು ಹೋಗುತ್ತಾ ಇದ್ದೆವು. ಆದರೆ ಅವರುಗಳು ವಿಗ್ರಹ ಆರಾಧನೆ ಮಾಡುವವರಾಗಿದ್ದರು. ಅಬ್ರಹಾಮನ ತಂದೆಯಾದ ತೇರದ ಕೂಡ ಆ ಶಾಪಕ್ಕೆ ಒಳಗಾದವನು ಎಂಬುದಾಗಿ ನಾವು ನೋಡಬಹುದಾಗಿದೆ. ಅಬ್ರಹಾಮನ ತಂದೆಯಾದ ತೇರಗ ಅವನು ಕೂಡ ಈ ಒಂದು ಶಾಪಕ್ಕೆ ಒಳಗಾದವನು ಎಂಬುದಾಗಿ ನಾವು ನೋಡಬಹುದಾಗಿದೆ. ಇವರು ಊರ್ ಎಂಬ ಪಟ್ಟಣದಲ್ಲಿ ಇವರು ವಾಸ ಮಾಡ್ತಾ ಇದ್ರು. ಊರ್ ಎಂಬ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ರು. ಆ ಊರು ಒಬ್ಬ ಚಂದ್ರ ದೇವರಿಗೆ ಸಮರ್ಪಿಸಿದ ಒಂದು ರಾಜ್ಯವಾಗಿತ್ತು. ಈ ಊರ್ ಎಂಬ ದೇಶ ಚಂದ್ರನಿಗೆ ಅಂದ್ರೆ ಚಂದ್ರನ ನಮ್ಗೆ ಗೊತ್ತಿದೆ ಅದೊಂದು ಸ್ಯಾಟಲೈಟ್ ಉಪಗ್ರಹ, ಅದಕ್ಕೆ ಒಪ್ಪಿಸಿಕೊಟ್ಟ ಒಂದು ಸ್ಥಳವಾಗಿತ್ತು. ಈಗ ಅದರ ಕುರಿತಾಗಿ ನಾವು ನೋಡುವಾಗ ಈ ಚಂದ್ರನು ಇವತ್ತು ಕೂಡ ಪ್ರಬಲವಾಗಿದೆ, ಅದನ್ನು ನಾನು ಈಗ ಸೂಚಿಸ್ತೇನೆ. ಇಲ್ಲಿಂದ ಅಬ್ರಹಾಮನನ್ನ ದೇವರು ಕರೆದನು ಎಂಬುದಾಗಿ ನಾವು ನೋಡ್ತೇವೆ. ಅವರ ದೇವದೆ ಅಥವಾ ದೇವನು ಯಾರು ಅಂದ್ರೆ ಅದು ಚಂದ್ರನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿಂದ ದೇವರು ಅಬ್ರಹಾಮನನ್ನ ಕರೆದನು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಕೂಡ ಚಂದ್ರನ ಆರಾಧಿಸುವಂತಹ ಒಂದು ಪ್ರಬಲವಾದ ಜನಾಂಗ ಇದೆ. ಆ ಜನಾಂಗ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಅವರು ಯಾರೆಂದರೆ ಇಸ್ಲಾಮಿಯರು ಅಥವಾ ಮುಸ್ಲಿಮು ಅವರು ಆರಾಧಿಸುವಂಥದ್ದು ಚಂದ್ರ ದೇವರನ್ನ. ಅಂದರೆ ಆ ಕುರೇಶಿ ಗೋತ್ರದಲ್ಲಿ ಹುಟ್ಟಿದ ಆ ಮೊಹಮ್ಮದು ಆ ಕಾಲಘಟ್ಟದಲ್ಲಿ ಮಕ್ಕದಲ್ಲಿ ಸುಮಾರು ವಿಗ್ರಹಗಳಿತ್ತು, ಸುಮಾರು 400 ವಿಗ್ರಹಗಳು ಇದ್ದದ್ದಾಗಿ ಚರಿತ್ರೆ ಹೇಳ್ತಾ ಇದೆ. ಅದರಲ್ಲಿ ಒಂದು ವಿಗ್ರಹ ಅದು ಮೂನ್ ವಿಗ್ರಹ ಅಂದರೆ ಚಂದ್ರನ ವಿಗ್ರಹವಾಗಿತ್ತು. ಅಂದ ಸಂದರ್ಭದಲ್ಲಿ ಅಲ್ಲಿ ತುಂಬಾ ಯಹೂದ್ಯರು ವಾಸ ಮಾಡ್ತಾ ಇದ್ರು. ಈ ಯಹೂದ್ಯರು ಮೋನೊಥಿಯಸ್ಟು ಅಂದ್ರೆ ಏಕ ದೈವ ಆರಾಧಕರಾಗಿದ್ದರು. ಅವರು ಏಕ ದೈವ ಆರಾಧಕರಾಗಿದ್ದವರು ನಮ್ಮ ಯಹೂದ್ಯರು ಮಾತ್ರ, ನಾವುಗಳು ಕೂಡ ಏಕ ದೇವರನ್ನ ಆರಾಧಿಸುವವರಾಗಿದ್ದೇವೆ. ಸೊ ಇದನ್ನು ನೋಡಿದ ಮೊಹಮ್ಮದ್ ಏನ್ ಮಾಡಿದನು ಅಂದ್ರೆ ಎಲ್ಲವನ್ನು ಬಿಟ್ಟು ಈ ಮೂನ್ ದೇವರನ್ನ ದೇವರಾಗಿಕೊಂಡು ಅದು ಏಕ ದೇವರ ಆರಾಧನೆ ಎಂಬುದಾಗಿ ಅವರು ಹೇಳೋಕೆ ಶುರು ಮಾಡಿದ್ರು. ಇವತ್ತು ಅಲ್ಲಾ ಎಂಬುದಾಗಿ ಅವರು ಕರೆಯುವುದು ಬೈಬಿಳಿನ ದೇವರಲ್ಲ. ಈಗ ಕೆಲವು ಪ್ರಾಂತ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಅರಬಿ ಭಾಷೆಯಲ್ಲಿ ಬೈಬಿಳು ತರ್ಜುಮೆ ಮಾಡಿದ್ದಾರೆ. ಅಲ್ಲಿ ಯಹೋವಾ ಎಂಬ ದೇವರ ಸ್ಥಾನದಲ್ಲಿ ಅಳ್ಳ ಎಂಬುದಾಗಿ ಬರೆದಿದೆ. ಅದು ಒಪ್ಪಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅಳ್ಳ ಬೇರೆ, ಯಹೋವಾ ಬೇರೆ. ದೇವರು ಎಂಬುದಾಗಿ ಹೊದುವಾಗಿ ಹೇಳುವುದು ಒಂದುಂಟು, ಆದರೆ ಯಹೋವಾ ಎಂಬುದಾಗಿ ಹೇಳುವುದೊಂದುಂಟು. ಯಹೋವಾ ಎಂಬ ದೇವರು ಒಬ್ಬನೇ ದೇವರು ಅಂದ್ರೆ ಎಲ್ಲ ಎಷ್ಟೋ ದೇವರುಗಳಿದ್ದಾರೆ. ಆ ಯಹೋವನೇ ನಮ್ಮ ದೇವರು, ಆ ಯಹೋವ ಒಬ್ಬನೇ, ಅಳ್ಳ ಆ ಯಹೋವನು ಅಲ್ಲ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ಮಾತ್ರವಲ್ಲ, ಇವತ್ತು ಆದ್ದರಿಂದಲೇ ಖುರಾನ್ ಅಲ್ಲಿ ಈ ಚಂದ್ರನ ಬಗ್ಗೆ ಅನೇಕ ಪ್ರಸ್ತಾಪಗಳಿದೆ. ಅದು ಮಾತ್ರವಲ್ಲ, ಅವರಲ್ಲಿ ಅನೇಕರಿಗೆ ಈ ಮೂನ್ ಎಂಬ ಚಂದ್ರ ಎಂಬ ಅರ್ಥ ಬರುವಂತಹ ಹೆಸರುಗಳು ಉಂಟು. ಅದರಲ್ಲಿ ಒಂದು ಚಾಂದ್ ಬಾಷಾ,
ಚಾಂದ್ ಭಾಷಾ ಅಂತ ನೀವು ಕೇಳಿರ್ಬೋದು. ಈಗ ಇವರು ಏನ್ ಮಾಡ್ತಾರೆ ಅಂದ್ರೆ, ನಾಮಧಾರಿ ಕ್ರೈಸ್ತರ ಬಳಿ ಅವರು ಬರ್ತಾರೆ ಅಥವಾ ನಂಬಿಕೆಯಲ್ಲಿ ಕೊರತೆ ಉಳ್ಳವರ ಬಳಿ ಬರ್ತಾರೆ. ಬಂದು ಅವರು ಹೇಳ್ತಾರೆ, ನೀವು ಬಹುದೈವ ವಿಶ್ವಾಸಿಗಳು ಅಂದ್ರೆ ಹಲವು ದೇವರನ್ನ ನಂಬಿ ಆರಾಧಿಸುವವರು. ಈಗ ಕ್ಯಾಥಲಿಕ್ನ ಬಳಿ ಹೋದ್ರೆ ಹೌದೌದು ಹೌದು ನಮಗೆ ಮೇರಿ ಇದೆ, ಯೋಸಪೆ ಇದೆ, ಎಲ್ಲ ಇದೆ, ಅದರಿಂದ ನೀವು ಹೇಳುದು ಸರಿ, ನಾವು ಏಕ ದೇವರನ್ನ ಆರಾಧಿಸುವವರು ಎಂಬುದಾಗಿ ಹೇಳಿ ಎಷ್ಟೋ ನಾಮಧಾರಿ ಕ್ರೈಸ್ತರನ್ನ ಅವರು ವಂಚಿಸುತ್ತಿದ್ದಾರೆ, ಅವರು ವಂಚಿಸುತ್ತಿದ್ದಾರೆ. ಸೊ ಈ ಊರಿನಿಂದ ಅಲ್ಲಿಗೆ ಹೋದದ್ದೇ ಈ ಚಂದ್ರ ದೇವರು ಎಂಬುದಾಗಿ ನಾವು ನೋಡಬಹುದಾಗಿದು. ಆದ್ರೆ ಅಬ್ರಹಾಮನು ಅದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ಬಿಟ್ಟು ಜೀವಸ್ವರೂಪನಾದ ದೇವರನ್ನ ಆತನು ಹಿಂಬಾಲಿಸಿದನು. ಈಗ ಅದರ ಉತ್ಪತ್ತಿ ಅದು ಸೈತಾನನಿಂದ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಬಹುದು. ಆ ಚಂದ್ರದೇವರ ಆ ಒಂದು ಉತ್ಪತ್ತಿ ಮತ್ತು ಅದರ ಬೆಳವಣಿಗೆ ಎಲ್ಲವೂ ಸೈತಾನನಿಂದ ಪ್ರಾರಂಭ ಮಾಡಿದ್ದು. ಅವನು ಒಂದು ನಕಲಿ ಜನಾಂಗವನ್ನ ಈ ಭೂಮಿಯನ್ನ ಆಳುವುದಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾನೆ. ಆದ್ದರಿಂದಲೇ ಅವ್ರು ಹೇಳ್ತಾ ಇರೋದು, ನಾವು ಲೋಕವನ್ನ ಆಳುತ್ತೇವೆ ಎಂಬುದಾಗಿ. ಅದೊಂದ್ ಕಡೆ ಇರಲಿ. ಈಗ ನಾವು ಏಕ ದೈವ ಅಂದ್ರೆ ಒಬ್ಬನೇ ದೇವರನ್ನು ಆರಾಧಿಸುವವರಾಗಿದ್ದಾರೆ. ಅಬ್ರಹಾಮನ ಒಬ್ಬ ಮಗನ ಹೆಸರು ಇಸ್ಮಾಯಿಲ್. ಇಸ್ಮಾಯಿಲನು ಅರಬರ ತಂದೆಯಾಗಿದ್ದಾನೆ. ಇಸ್ಮಾಯಿಲು ಇವತ್ತಿರುವ ಅರಬಿಗಳಿಗೆಲ್ಲ ಅವನು ತಂದೆಯಾಗಿದ್ದಾನೆ. ಆದ್ರೆ ನಾವು ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು, ಅರಬಿಯರು ಎಲ್ಲರೂ ಮುಸಲ್ಮಾನರಲ್ಲ. ಅರಬಿಯರ ಅರಬ್ಬಿ ಜನಾಂಗಗಳ ತಂದೆ ಇಸ್ಮಾಯಿಲ್ ಆಗಿದ್ದನು. ಆದ್ರೆ ಅರಬಿಯರು ಇಸ್ಲಾಂ ಎಲ್ಲರೂ ಇಸ್ಲಾಮಿಯರಲ್ಲ. ಯಾಕಂದ್ರೆ ಇಸ್ಲಾಂ ಅಥವಾ ಮೊಹಮ್ಮದನ ಒಂದು ಕಾಲಘಟ್ಟ, ಇಸ್ಲಾಮನ ಕಾಲಘಟ್ಟ ಅದು ಕ್ರಿಸ್ತ ಶಕ ಏಳನೆಯ ಶತಮಾನದಲ್ಲಿ ಅದು ಪ್ರಾರಂಭವಾಯಿತು. ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನ ಹೊಂದಿ ಆರೋಹಣವಾಗಿ ಸುಮಾರು 600 ಚಿಲ್ಲರೆ ಅಂದ್ರೆ 7ನೇ ಶತಮಾನದಲ್ಲಿ ಮೊಹಮ್ಮದನು ಮಾಡಿದಂತಹ ಒಂದು ಧರ್ಮವೇ ಇಸ್ಲಾಂ. ಅವನು ಇದ್ದದ್ದು ಅರೇಬಿಯಾ ದೇಶದಲ್ಲಿ. ಅವನಿಗೂ ಈ ಇಬ್ರಿಯರಿಗೂ ಯಾವ ಸಂಬಂಧನೂ ಇಲ್ಲ. ಅವನು ಇದ್ದದ್ದು ಅರೇಬಿಯಾ ದೇಶದಲ್ಲಿ. ಅಲ್ಲಿ ಕತ್ತಿಯಿಂದಲೂ ಬೆದರಿಕೆಯಿಂದಲೂ ಕೊಲೆಯಿಂದಲೂ ಎಲ್ಲ ಅರಬಿಯರನ್ನ ಅವರು ಇಸ್ಲಾಮಿಯರನ್ನಾಗಿ ಮಾಡಿದ್ರು, ಇಸ್ಲಾಮಿಯರನ್ನಾಗಿ ಮಾಡಿದ್ರು. ಇದೆಲ್ಲ ಚರಿತ್ರೆ. ಅದರ ಚರಿತ್ರೆ ತಿಳಿದುಕೊಳ್ಳದ ಹಾಗೆ ಅವನು ಮರೆ ಮಾಡಿದ್ದಾನೆ. ಸೊ ಎಲ್ಲ ಈಗ ಅರಬಿ ಕ್ರೈಸ್ತರು ಎಷ್ಟೋ ಜನ ಇದ್ದಾರೆ, ಅರಬಿ ಕ್ರೈಸ್ತರು ಎಷ್ಟೋ ಜನ ಇದ್ದಾರೆ. ಆದ್ದರಿಂದ ಈ ಒಂದು ಮೂಳು ದೇಶದಿಂದ, ಈ ಮೂಳಿಗೆ ಸಮರ್ಪಿಸಿದ ದೇಶದಿಂದ ದೇವರು ಅಬ್ರಹಾಮನನ್ನ ಕರೆದನು ಎಂಬುದಾಗಿ ನಾವು ನೋಡ್ತೇವೆ. ಅಬ್ರಹಾಮನನ್ನ ಕರೆದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅಂಥ ಒಂದು ನಂಬಿಕೆಯಿಂದ ಅವನನ್ನು ದೇವರು ಕರೆದನು. ಈಗ ಅಬ್ರಹಾಮನನ್ನ ದೇವರು ಕರೆದ ನಂತರ ದೇವರು ಒಂದು ದೇಶವನ್ನು ನಿನಗೆ ನಾನು ತೋರಿಸ್ತೇನೆ, ನೀನು ಅಲ್ಲಿಗೆ ಹೋಗಬೇಕೆಂಬುದಾಗಿ ದೇವರು ಹೇಳಿದನು. ಅಬ್ರಹಾಮನನ್ನ ಕರೆದು ನಿನಗೆ ಒಂದು ಸ್ಥಳವನ್ನು ನಾನು ತೋರಿಸ್ತೇನೆ, ನೀನು ಅಲ್ಲಿಗೆ ಹೋಗಬೇಕು, ನಿನ್ನ ಸ್ವಂತ ಬಂದ ಎಲ್ಲವನ್ನು ನೀನು ಬಿಟ್ಟು ಬಿಡಬೇಕು ಎಂಬುದಾಗಿ ಹೇಳುವುದಕ್ಕೆ ಕಾರಣ ಏನಂದ್ರೆ, ಅವರ ಆರಾಧನೆ, ಅವರ ದೇವರ ನಂಬಿಕೆ, ಅವರ ಆಚಾರಗಳು, ಅನುಷ್ಠಾನಗಳು ಇವೆಲ್ಲ ಬಿಟ್ಟು ನೀನು ಬರಬೇಕೆಂಬುದಾಗಿ ಆ ದೇವರು ಆ ರೀತಿ ಅವನಿಗೆ ಆಜ್ಞಾಪಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮನ್ನು ಸಹ ದೇವರು ಹಂಗೆ ಕರೆದಿದ್ದಾನೆ. ನಮ್ಮನ್ನು ಸಹ ದೇವರು ಈ ಲೋಕದಿಂದ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮನ್ನು ಆರಿಸಿಕೊಂಡಿರುವ ಜನಾಂಗ ನಾವು, ಚಾಸನ್ ಪೀಪಲ್. ನಮ್ಮನ್ನು ಕೂಡ ದೇವರು, ನಮಗೆ ದೇವರು ನೇರವಾಗಿ ಅಬ್ರಹಾಮನಿಗೆ ಹೇಳಿದ ಹಾಗೆ ಹೇಳದೇ ಇದ್ರು, ಕರ್ತನ ಹೇಳಿದ್ದಾನೆ, ನನಗಿಂತ ಹೆಚ್ಚಾಗಿ ನೀವು ನಿಮ್ಮ ತಂದೆಯನಾಗಲಿ, ತಾಯಿಯನಾಗಲಿ, ಅಕ್ಕನಾಗಲಿ, ಅಣ್ಣನಾಗಲಿ, ಬಂಧು ಮಿತ್ರರಾಗಲಿ ನೀವು ಪ್ರೀತಿಸಿದ್ರೆ ನನ್ನ ಶಿಷ್ಯನಾಗಿರ್ಲಿಕ್ಕೆ ಯೋಗ್ಯತೆ ಇಲ್ಲ. ನನಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿಸಬೇಡ ಅಂತ ಅಲ್ಲ ಹೇಳಿದ್ದು, ನನಗಿಂತ ಹೆಚ್ಚಾಗಿ. ನಮ್ಮನ್ನು ಕೂಡ ದೇವರು ಆ ರೀತಿ ಒಂದು ಪ್ರತ್ಯೇಕತೆಯ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ಕರೆದಿದ್ದಾನೆ. ಈಗ ಅಬ್ರಹಾಮನ ಕರೆದ ದೇವರು ಅದೊಂದು ಆಜ್ಞೆಯಾಗಿ ಕೊಟ್ಟನು, ನೀನು ನಾನು ತೋರಿಸುವ ದೇಶಕ್ಕೆ ಹೋಗಬೇಕೆಂಬುದಾಗಿ ಆಜ್ಞೆ ಕೊಟ್ಟನು. ಅದು ಆಜ್ಞೆ ಮಾತ್ರವಲ್ಲ, ಅದರ ಜೊತೆಯಲ್ಲಿ ವಾಗ್ದಾನವೂ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಆ ವಾಗ್ದಾನ ಏನು ಎಂಬುದಾಗಿ ನಾವು ಒಂದು ಸಾರಿ ನೋಡಿದ್ವು. ನೀನೊಂದು ದೊಡ್ಡ ಜನಾಂಗವಾಗುತ್ತಿ ಎಂಬುದಾಗಿ ದೇವರು ಹೇಳಿದ್ರು. ನಿನ್ನ ಸಂತತಿಯ ಮೂಲಕ ಲೋಕದ ಎಲ್ಲಾ ಜನರು ಆಶೀರ್ವದಿಸಲ್ಪಡುವರು ಎಂಬುದಾಗಿ ಅಬ್ರಹಾಮನಿಗೆ ದೇವರು ಹೇಳಿದನು. ನೀನೊಂದು ದೊಡ್ಡ ಜನಾಂಗವಾಗುತ್ತಿ ಎಂಬುದಾಗಿಯೂ ನಿನ್ನ ಸಂತತಿಯ ಮೂಲಕ ಲೋಕದ ಎಲ್ಲಾ ಜನರು ಆಶೀರ್ವದಿಸಲ್ಪಡುವರು ಎಂಬುದಾಗಿ ದೇವರು ಹೇಳಿದನು. ಅದು ಮಾತ್ರವಲ್ಲದೆ ಕಾನಾನ್ ದೇಶವನ್ನ ನಿತ್ಯವಾಗಿ ನಿನಗೆ ಕೊಡ್ತೇನೆ ಎಂಬುದಾಗಿ ಆತನು ಹೇಳಿದನು. ಆ ಕಾನಾನ್ ದೇಶವೇ ಇವತ್ತಿನ ಇಸ್ರಾಯೇಲ್.
ಇಸ್ರಾಯೇಲು ಈಗ ದೇವರು ವಾಗ್ದಾನ ಮಾಡಿದಿರುವ ದೇವರು ತೋರಿಸಿಕೊಟ್ಟಿರುವ ಎಲ್ಲಾ ಸ್ಥಳವೂ ಅವರ ಕೈವಶ ಇಲ್ಲ ಈಗ ಅವರ ಸ್ವಪ್ಪದಿಯಲ್ಲಿ ಇಲ್ಲ ಯಾಕಂದ್ರೆ ಅದು ಅವರ ಒಂದು ಪಾಪದ ನಿಮಿತ್ತವಾಗಿ ಆದರೆ ಅದು ಒಂದು ದಿವಸ ಬರುತ್ತದೆ ನಾನು ಯೆರೂಸಲೇಮಿನ ಬಗ್ಗೆ ಮಾಡುವಾಗ ಒಂದು ಸಂಗತಿ ಹೇಳಿದೆ ಅದೇನಂದ್ರೆ ಇಸ್ರಾಯೇಲಿನ ಪಾರ್ಲಿಮೆಂಟ್ ನಲ್ಲಿ ಒಂದು ಬರಹ ಇದೆ ಅದು ಈ ರೀತಿ ಇದೆ ಇಸ್ರಾಯೇಲೇ ನಿನ್ನ ಸ್ಥಳ ಇಷ್ಟು ಮಾತ್ರ ಅಲ್ಲ ಎಂಬುದಾಗಿ ಅರ್ಥ ಬರುವಂತಹ ರೀತಿಯಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಓಕೆ ಈಗ ಅಬ್ರಹಾಮನನ್ನು ಕರೆದು ದೇವರು ಒಂದು ದೇಶವನ್ನು ತೋರಿಸಿದನು ಅದರ ಜೊತೆಯಲ್ಲಿ ವಾಗ್ದಾನವನ್ನು ಕೊಟ್ಟನು ಆ ವಾಗ್ದಾನವೇ ಆ ವಾಗ್ದಾನದ ಸಂತತಿಯೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಿನ್ನ ಸಂತತಿಯ ಮೂಲಕ ಲೋಕದ ಎಲ್ಲಾ ಜನರು ಆಶೀರ್ವದಿಸಲ್ಪಡುವರು ಎಂಬುದಾಗಿ ದೇವರು ಹೇಳಿದನು ಅದು ಮಾತ್ರವಲ್ಲ ಇವತ್ತು ನಾವು ನೋಡುವಾಗ ಭೌತಿಕವಾಗಿಯೂ ಲೌಕಿಕವಾಗಿಯೂ ಯಹೂದ್ಯರು ಬಹಳ ಅಭಿವೃದ್ಧಿ ಹೊಂದಿದ್ದಾರೆ ಬಹಳ ಮುಂದುವರೆದಿದ್ದಾರೆ ಯಹೂದ್ಯರ ಕೊಡುಗೆಯನ್ನ ಅವರ ಒಂದು ಕೊಡುಗೆಯನ್ನ ಅವರ ಒಂದು ಕಾರ್ಯಗಳನ್ನ ಈ ಲೋಕವು ಅರಿತಿಲ್ಲ ಇನ್ನು ಇವತ್ತು ಯಹೂದ್ಯರನ್ನ ವಿರೋಧಿಸುವಂತ ಜನರು ನಿಷೇಧಿಸುವಂತ ಜನರು ಇವತ್ತು ಯಾವುದು ಮೊಬೈಲ್ ಫೋನ್ ಯೂಸ್ ಮಾಡೋಂಗಿಲ್ಲ ಅವರು ಕಂಡಿರ್ತಿರುವ ಅನೇಕ ಸಂಗತಿಗಳಿದೆ ಅದರ ಬಗ್ಗೆ ಎಲ್ಲ ಹೇಳಿದ್ರೆ ಸಮಯ ಅದಕ್ಕೆ ಹೋಗುತ್ತದೆ ಇವತ್ತು ಅನೇಕ ಸಂಗತಿಗಳು ಕಂಡುಹಿಡಿದಿದ್ದು ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಇವತ್ತು ಅತಿ ದೊಡ್ಡ ದೊಡ್ಡ ಸೌಕಾರರುಗಳು ಅವರುಗಳಾಗಿದ್ದಾರೆ ಅವರುಗಳಾಗಿದ್ದಾರೆ ಈಗ ಫೈಸರ್ ಎಂಬ ಆ ಒಂದು ವ್ಯಾಕ್ಸಿನ್ ಕಂಡುಹಿಡಿದ ಅದರ ಸಿಇಒ ಕೂಡ ಒಬ್ಬ ಯಹೂದನೇ ಈ ರೀತಿ ಭೌತಿಕವಾಗಿಯೂ ದೇವರು ಇಸ್ರಾಯೇಲ ಮೂಲಕ ಈ ಲೋಕವನ್ನು ಆಶೀರ್ವದಿಸಿದನು ಮತ್ತು ಆತ್ಮೀಕವಾಗಿಯೂ ದೇವರು ಆಶೀರ್ವದಿಸಿದನು ದೇವರ ವಾಗ್ದಾನ ಹೇಗಿದೆ ನೋಡ್ರಿ ಇವತ್ತು ಯಹೂದ್ಯರ ಒಂದು ಆಶೀರ್ವಾದ ಇವತ್ತು ಎಷ್ಟೋ ಔಷಧಿಗಳು ಅವರು ಕಂಡುಹಿಡಿದಿದ್ದಾರೆ ಅಣಿ ನೀರಾವರಿ ವ್ಯವಸ್ಥೆ ದೊಡ್ಡ ದೊಡ್ಡ ಅಣಿ ಆ ಹನಿ ನೀರಿನಿಂದ ವ್ಯವಸಾಯ ಮಾಡೋದೇ ನೀರು ಹೆಚ್ಚು ಬಳಸದೆ ವ್ಯವಸಾಯ ಮಾಡೋದು ಹೇಗೆ ಎಂಬುದಾಗಿ ಅವರು ಲೋಕಕ್ಕೆ ಅವರು ಕಳಿಸಿಕೊಟ್ರು ಇಸ್ರಾಯೇಲಿನ ಬುದ್ಧಿ ಅವರ ಸಾಮರ್ಥ್ಯ ಇದು ವಿಶೇಷವಾಗಿದೆ ಇದು ದೇವರು ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನ ನಿನ್ನ ಮೂಲಕ ನಿನ್ನ ಸಂತತಿಯ ಮೂಲಕ ಲೋಕವನ್ನು ನಾನು ಆಶೀರ್ವದಿಸುತ್ತೇನೆ ಇವತ್ತು ನಮಗೆ ಗೊತ್ತಿಲ್ಲದೆ ಬಳಸುವಂತಾಗ ಅನೇಕ ಸಂಗತಿಗಳು ಅದು ಯಹೂದನ್ನು ಕಂಡುಹಿಡಿದಾಗಿದೆ ಪ್ರಿಯರೇ ಯಹೂದರು ಕಂಡುಹಿಡಿದಾಗಿದೆ ಆದ್ದರಿಂದ ದೇವರ ವಾಗ್ದಾನವನ್ನು ಆ ರೀತಿ ನೆರವೇರಿಸುವಂತದಾಗಿದೆ ಇದು ಹೇಳಿ ಹೆಚ್ಚು ಕಡಿಮೆ 4000 ವರ್ಷಗಳಾಗಿತ್ತು ಇದು ಇದರ ಮೂಲಕ ಅಬ್ರಹಾಮನನ್ನ ದೇವರು ಆರಿಸಿಕೊಳ್ಳುವುದರ ಮೂಲಕ ದೇವರು ತನ್ನ ರಾಜ್ಯದ ಕುರಿತಾಗಿ ಆತನು ವಾಗ್ದಾನ ಕೊಡುವುದಾಗಿತ್ತು ಇದರ ಮೂಲಕ ದೇವರ ರಾಜ್ಯದ ಕುರಿತಾಗಿ ವಾಗ್ದಾನ ಮಾಡುವಂತದಾಗಿತ್ತು ಮಾತ್ರವಲ್ಲ ಒಂದು ಹೊಸ ಪ್ರಾರಂಭದ ಒಂದು ಕಾರ್ಯವನ್ನು ನಾವು ನೋಡ್ತೇವೆ ಅದು ಮಾತ್ರವಲ್ಲ ಪ್ರಿಯರೇ ಈ ಲೋಕದ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ಮಾರ್ಗವನ್ನು ಆತನು ತೋರಿಸುವವನಾಗಿದ್ದಾನೆ ಅಬ್ರಹಾಮನ ಮೂಲಕ ನಿನ್ನ ಸಂತತಿಯ ಮೂಲಕ ಲೋಕದ ಜನರು ಆಶೀರ್ವದಿಸಲ್ಪಡುವರೆಂಬುದಾಗಿ ಹೇಳುವಾಗ ಇಗೋ ಲೋಕದ ಪಾಪವನ್ನು ತೆಗೆದುಹಾಕುವ ದೇವರ ಕುರಿಮರಿಯಾಗಿ ದೇವರು ಮಗನಾಗಿ ಅಥವಾ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟುವಂತ ಆ ಸಂಗತಿ ಅದರಲ್ಲಿ ಒಳಗೊಂಡಿದೆ ಈಗ ನಾವು ಅದರ ಕುರಿತಾಗಿ ಸ್ವಲ್ಪ ಚಿತ್ರಣೆ ಮಾಡೋಣ ಮತ್ತಾಯನ ಸುವಾರ್ತೆ 1:2 Matthew 1:1-2 ಯೇಸು ಕ್ರಿಸ್ತನ ವಂಶಾವಳಿಯ ಪುಸ್ತಕವು ಆತನು ದಾವಿದನ ಮಗನು ಅವನು ಅಬ್ರಹಾಮನ ಮಗನು ಅಬ್ರಹಾಮನಿಂದ ಇಸಾಕನು ಹುಟ್ಟಿದನು ಇಸಾಕನಿಂದ ಯಾಕೋಬನು ಹುಟ್ಟಿದನು ಯಾಕೋಬನಿಂದ ಯೂದನು ಅವನ ಸಹೋದರರು ಹುಟ್ಟಿದರು ಸಾಕು ಈಗ ಇದು ಮತ್ತಾಯನು ಬರೆದದ್ದು ಮತ್ತಾಯನು ಯೇಸು ಕ್ರಿಸ್ತನನ್ನ ಒಬ್ಬ ರಾಜನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾನೆ 4 ಸುವಾರ್ತೆಗಳು ಯೇಸು ಕ್ರಿಸ್ತನನ್ನ 4 ರೀತಿಯಲ್ಲಿ ಮಂಡಿಸಿದ್ದಾರೆ ಆದ್ರೆ ಅದು ಈಗ ನಾವು ನೋಡಕ್ ಹೋಗೋದಿಲ್ಲ ಮತ್ತಾಯನು ಯೇಸು ಕ್ರಿಸ್ತನನ್ನು ಒಬ್ಬ ಅರಸನಾಗಿ ಲೋಕಕ್ಕೆ ತೋರಿಸಿದನು ಯಾಕಂದ್ರೆ ಅವನು ಒಬ್ಬ ಅರಸನನ್ನ ಅವರು ಎದುರು ನೋಡ್ತಾ ಇದ್ರು ಅದಕ್ಕೆ ಎರಡನೇ ಅಧ್ಯಾಯದಲ್ಲಿ ನಾವು ನೋಡೋದು ಇಸ್ರಾಯೇಲರ ಯಹೂದ್ಯರ ಅರಸನು ಎಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ಮೂಡನ ದೇಶದಿಂದ ಬಂದ ಜೋಶ್ಯರು ಅದನ್ನು ವಿಚಾರಿಸಿದ್ದು ನಾವು ನೋಡ್ತೇವೆ ಸೊ ಇಲ್ಲಿ ಇಲ್ಲಿ ಮತ್ತೆಯನು ಅಬ್ರಹಾಮನಲ್ವಾ ಮೊದಲು ಆಮೇಲೆ ತಾನೆ ದಾವಿದನು ಆದರೂ ಸಹ ಆ ಮತ್ತೆಯನು ಬರೆಯುವಾಗ ಅವನ ಮನಸ್ಸಿನಲ್ಲಿದ್ದ ಆ ರಾಜ ವಂಶದ ಆ ಒಂದು ನಿರೀಕ್ಷೆ ಅವನ ಮನಸ್ಸಿನಲ್ಲಿ ಇದ್ದದರಿಂದ ರಾಜನ ಕುರಿತಾದ ಒಂದು ನಿರೀಕ್ಷೆ ಒಂದು ನಂಬಿಕೆ ಅವನಲ್ಲಿ ಇದ್ದದರಿಂದ ಅವನಲ್ಲಿ ಮೊದಲು ಉಪಯೋಗಿಸೋದು
ದಾವೀದನ ಮಗನು ಅವನು ಅಬ್ರಹಾಮನ ಮಗನು ದಾವೀದನ ಮಗನು ಅವನು ಅಬ್ರಹಾಮನ ಮಗನು ಎಂಬುದಾಗಿ ಆ ರಾಜ ವಂಶಕ್ಕೆ ಅಥವಾ ಆ ರಾಜ್ಯತ್ವಕ್ಕೆ ಆದ್ಯತೆಯನ್ನು ಕೊಡುವುದನ್ನ ನಾವು ನೋಡುತ್ತೇವೆ ಆದ್ಯತೆಯನ್ನು ಕೊಡುವುದನ್ನ ನೋಡುತ್ತೇವೆ 17ನೇ ವಾಕ್ಯ 17ನೇ ವಾಕ್ಯ ಒಂದು ಮತ್ತಾಯ 1 17 ಮ್ಯಾಥ್ಯೂ 1 17 ಹೀಗೆ ಅಬ್ರಹಾಮನಿಂದ ದಾವೀದನವರೆಗೆ ಒಟ್ಟು 14 ತಲೆಗಳು ದಾವೀದ ಮೊದಲುಗೊಂಡು ಬಾಬೆಲಿಗೆ ಸರಿ ಹೋಗುವವರೆಗೆ 14 ತಲೆಗಳು ಬಾಬೆಲಿಗೆ ಸರಿ ಹೋದಂದಿನಿಂದ ಕ್ರಿಸ್ತನವರೆಗೆ 14 ತಲೆಗಳು ಈ ರೀತಿ ಇಲ್ಲಿ ಅಬ್ರಹಾಮನನ್ನ ಮೊದಲು ಬರೆದನು ಯಾಕಂದ್ರೆ ವಂಶಾವಳಿ ಬರೆಯುವಾಗ ಆತರ ಬರೀಬೇಕು ಆದ್ರೆ ಯೇಸು ಕ್ರಿಸ್ತನನ್ನ ಸೂಚಿಸುವಾಗ ಅತನು ದಾವೀದನ ಮಗನು ಎಂಬುದಾಗಿ ಪ್ರಿಯರೇ ಈ ಪ್ರವಾದನೆ ಅಂದ್ರೆ ಯೇಸು ಕ್ರಿಸ್ತನು ಅರಸನಾಗಿ ರಾಜ್ಯವನ್ನ ಲೋಕವನ್ನ ಆಳುತ್ತಾನೆ ಎಂಬ ಪ್ರವಾದನೆ ಆದಿ ಇದ್ದಲೂ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಅದು ಕೆಲವು ವಾಕ್ಯಗಳನ್ನು ನೋಡೋಣ ಅನೇಕ ಪುಸ್ತಕಗಳಲ್ಲಿ ಅದು ಬರೆದಿದೆ ಅದರ ಕೆಲವು ಪುಸ್ತಕಗಳನ್ನು ನಾವು ನೋಡಬೇಕು ಯರಮಿಯ 33ನೇ ಅಧ್ಯಾಯ 15-17 ಯರಮಿಯ 33:15-17 ಆ ದಿನಗಳಲ್ಲಿಯೂ ಆ ಕಾಲದಲ್ಲಿಯೂ ನಾನು ದಾವೀದನಿಗೆ ನೀತಿಯುಳ್ಳ ಕೊಂಬೆಯನ್ನು ಚಿಗುರ ಮಾಡುವೆನು ಆತನು ದೇಶದಲ್ಲಿ ನ್ಯಾಯವನ್ನು ನೀತಿಯನ್ನು ನಡೆಸುವನು ಆ ದಿನಗಳಲ್ಲಿ ಯಹೂದವು ರಕ್ಷಿಸಲ್ಪಡುವುದು ಯೆರೂಸಲೇಮು ಭದ್ರವಾಗಿ ವಾಸಿಸುವುದು ಆಕೆಯು ಯೆರೂಸಲೇಮು ಕರೆಯಲ್ಪಡುವ ಹೆಸರು ಇದೆ ನಮ್ಮ ನೀತಿಯಾಗಿರುವ ಕರ್ತನು ಕರ್ತನು ಹೀಗೆ ಹೇಳುತ್ತಾನೆ ದಾವೀದನಿಗೆ ಇಸ್ರೇಲಿನ ಮನೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವ ಮನುಷ್ಯನು ಇಲ್ಲದೆ ಹೋಗುವುದಿಲ್ಲ ಇದೆಲ್ಲ ಓದಿರುವ ಮತ್ತಾಯನು ಅದಕ್ಕೆ ದಾವಿದನು ಎಂಬುದಾಗಿ ಬರೆದಿದ್ದು ಆ ದಿನಗಳಲ್ಲಿ ಇದು ಯಾವ ದಿನ ಪ್ರಿಯರೇ ಆ ದಿನಗಳಲ್ಲಿಯೂ ಆ ಕಾಲದಲ್ಲಿಯೂ ನಾನು ದಾವಿದನಿಗೆ ನೀತಿಯುಳ್ಳ ಕೊಂಬೆಯನ್ನು ಚಿಗರ ಮಾಡುವೆನು ಎಂಬುದಾಗಿ ಅಲ್ಲಿ ಹೇಳಿದೆ ಇದು ಯಾವುದು ಇದು 1000 ವರ್ಷ ಆಳ್ವಿಕೆಯ ಕುರಿತಾಗಿ ನಾವು ನೋಡ್ತೇವೆ 1000 ವರ್ಷ ಆಳ್ವಿಕೆಯಲ್ಲಿ ಆತನು ನೀತಿಯಿಂದ ಈ ಲೋಕವನ್ನ ಆಳುತ್ತಾನೆ ಇದೇ ಸಂಗತಿಯನ್ನ 23:5-6 ಬರೆದಿದೆ 23:5-6 ಕೂಡ ಓದೋಣ ಇನ್ನು ಬೇರೆ ಬೇರೆ ವಾಕ್ ಅನೇಕ ಬೇರೆ ಬೇರೆ ಇದೆ ಆದ್ರೆ ಅದೊಂದು ಮಾತ್ರ ನಾವು ಓದೋಣ 23:5-6 23:5-6 ಯರಮ್ಯ ಇಗೋ ದಿನಗಳು ಬರುವವೆಂದು ಕರ್ತನು ಅನ್ನುತ್ತಾನೆ ಆಗ ನಾನು ದಾವಿದನಿಗೆ ನೀತಿಯುಳ್ಳ ಚಿಗುರನ್ನು ಎಬ್ಬಿಸುತ್ತೇನೆ ಅರಸನು ರಾಜ್ಯವಾಳಿ ವೃದ್ಧಿಯಾಗುವನು ಭೂಮಿಯಲ್ಲಿ ನ್ಯಾಯವನ್ನು ನೀತಿಯನ್ನು ನಡೆಸುವನು ಅವನ ದಿನಗಳಲ್ಲಿ ಯಹೂದವು ರಕ್ಷಿಸಲ್ಪಡುವುದು ಇಸ್ರಾಯೇಲು ಭದ್ರವಾಗಿ ವಾಸಿಸುವುದು ಆತನು ಕರೆಯಲ್ಪಡುವ ಹೆಸರು ಯಾವುದೆಂದರೆ ನಮ್ಮ ನೀತಿಯು ಕರ್ತನೇ ನೋಡಿ ಇದೆಲ್ಲವೂ ಅನೇಕ ವರ್ಷಗಳ ನಂತರ ಯರೆಮೀಯ ಬರೆದು ಅನೇಕ ವರ್ಷಗಳ ನಂತರ ಅಬ್ರಹಾಮನು ಕೊಟ್ಟ ಆ ವಾಗ್ದಾನ ಯರೆಮೀಯ ಇಲ್ಲಿ ಪುನಃ ಅದನ್ನು ಹೇಳುವುದಾಗಿದೆ ಈ ವಾಗ್ದಾನವನ್ನ ನಾವು 2000 ವರ್ಷಗಳ ಹಿಂದೆ ಅದು ನೆರವೇರಿತು ಎಂಬುದಾಗಿ ನೋಡ್ತೇವೆ ಆದ್ರೆ ಅದು ಪಾರ್ಷಿಯಲ್ ಫುಲ್ಫಿಲ್ಮೆಂಟ್ ಆಗಿತ್ತು ಭಾಗಿಕವಾಗಿ ಅದು ನೆರವೇರಿತು ಎಂಬುದಾಗಿ ನಾವು ನೋಡ್ತೇವೆ ಈ ನೋಡಿ ಯಹೂದ ರಕ್ಷಣೆ ಹೊಂದುವನು ನೋಡಿ ಅವನ ದಿನಗಳಲ್ಲಿ ಯಹೂದವು ರಕ್ಷಿಸಲ್ಪಡುವುದು ಇಸ್ರಾಯೇಲು ಭದ್ರವಾಗಿ ವಾಸಿಸುವುದು ಈಗ ಎಲ್ಲ ಇಸ್ರಾಯೇಲರು ರಕ್ಷಣೆ ಹೊಂದಲಿಲ್ಲ ಈಗ ಇಸ್ರಾಯೇಲ್ ಎಲ್ಲಾ ಯಹೂದರು ರಕ್ಷಣೆ ಹೊಂದಲಿಲ್ಲ ಈಗ ಎಲ್ಲಾ ಇಸ್ರಾಯೇಲು ಭದ್ರವಾಗಿಲ್ಲ ಅವರು ಬೆದರಿಕೆಯಲ್ಲಿ ಇದ್ದಾರೆ ಭಯದಲ್ಲಿ ಇದ್ದಾರೆ ಆದ್ರೆ ಆ ದಿವಸದಲ್ಲಿ ಇದು ಎಲ್ಲವೂ ಹೋಗುತ್ತೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಅಬ್ರಹಾಮನ ಕೊಟ್ಟ ವಾಗ್ದಾನ ಅಬ್ರಹಾಮನಿಂದ ದಾವೀದವರೆಗೆ 14 ದಾವೀದನಿಂದ ಬಾಬೆಲ್ ಸರ್ವಾಸ 14 ಬಾಬೆಲ್ ಸರ್ವಾಸದಿಂದ ಕರ್ತನಾದ ಯೇಸು ಕ್ರಿಸ್ತನು 14 ಅದರ 42 ತಲೆಮಾರುಗಳ ಸಂಗತಿಯನ್ನು ನಾವು ಮತ್ತಾಯ 1:17 ನಾವು ನೋಡಿದೆವು ಈಗ ಲೂಕನ ಸುವಾರ್ತೆ 1:32-33 ನೋಡೋಣ ಲೂಕ್ 1:32-33 ಆತನು ದೊಡ್ಡವನಾಗಿದ್ದು ಮಹೋನ್ನತನ ಕುಮಾರನೆಂದು ಕರೆಯಲ್ಪಡುವನು ದೇವರಾದ ಕರ್ತನು ಆತನ ತಂದೆಯಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಆತನು ಯಾಕೋಬನ ಮನೆತನವನ್ನು ಸದಾಕಾಲವೂ ಆಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಪ್ರಿಯರೇ ಇದು ಕರ್ತನಾದ ಯೇಸು ಕ್ರಿಸ್ತನ ಹುಟ್ಟುವಿಕೆ ಬಗ್ಗೆ ಮರಿಯಳಿಗೆ ಹೇಳಿದಂತಹ ಮಾತು ಆತನು ದೊಡ್ಡವನಾಗಿದ್ದು ಮಹೋನ್ನತನ ಕುಮಾರನೆಂದು ಕರೆಯಲ್ಪಡುವನು ಇದು ಯೇಸುಕ್ರಿಸ್ತನ ದೈವತ್ವವನ್ನು ತೋರಿಸುವುದು ಮನುಷ್ಯತ್ವವನ್ನು ತೋರಿಸುತ್ತದೆ ಆತನು ದೊಡ್ಡವನಾಗಿದ್ದು ಮಹೋನ್ನತನ ಕುಮಾರನೆಂದು ಕರೆಯಲ್ಪಡುವುದು ದೇವರಾದ ಕರ್ತನು ಆತನ ತಂದೆಯಾದ ದಾವೀದನ ಸಿಂಹಾಸನವನ್ನು
ಯೇಸುಕ್ರಿಸ್ತನ ಮನುಷ್ಯತ್ವವನ್ನು ಇಲ್ಲಿ ತೋರಿಸುವಂತದಾಗಿದೆ. ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ಮನತನವನ್ನು ಸದಾಕಾಲವೂ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಈಸ್ ದ ಕಿಂಗ್ ಆಫ್ ಕಿಂಗ್. ನಮ್ಮ ಕರ್ತನು ರಾಜಾದಿ ರಾಜನು. ದಾವಿದನ ಸಿಂಹಾಸ ಅದು 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 ಅಂದ್ಯ ಆಗಲಿಲ್ಲ, ಅದು ಮುಂದುವರಿಯತ್ತೆ ಮುಂದುವರಿಯತ್ತೆ. ಈಗ ನೀವು ಪ್ರಕಟಣೆ ಪುಸ್ತಕ ಪ್ರಕಟಣೆಯ ಪುಸ್ತಕದಲ್ಲಿ ಪ್ರಕಟಣೆ 22:16-17 ರೆವಲೇಷನ್ 22:16-17 ಯೇಸುವೆಂಬ ನಾನು ಸಭೆಗಳಲ್ಲಿ ಇವುಗಳ ವಿಷಯವಾಗಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವಿದನ ಬೇರು ಸಂತತಿಯು ಉದಯದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ಆತ್ಮನು ಮೊದಲಗೆತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಉಚಿತವಾಗಿ ತೆಗೆದುಕೊಳ್ಳಲಿ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಪುಸ್ತಕದ ಅಂತ್ಯದಲ್ಲಿ ಹೇಳುವಂತ ಮಾತಿದು ಏನದು? ಯೇಸುವೆಂಬ ನಾನು. ಆತನೇ ಹೇಳುವುದಾಗಿದೆ, ಆತನ ರುಜು ಇದೆ, ಆತನ ಸಾಕ್ಷಿ ಇದೆ, ಆತನ ಸೈನ್ ಇದೆ. ಯೇಸುವೆಂಬ ನಾನು ಸಭೆಗಳಲ್ಲಿ ಇವುಗಳ ವಿಷಯವಾಗಿ ನಮಗೆ ಸಾಕ್ಷಿ ನಿಮಗೆ ಸಾಕ್ಷಿ ಹೇಳುವುದೋಸ್ಕರ ನನಗೆ ದೂತನನ್ನು ಕಳಿಸಿಕೊಟ್ಟನು. ಈಗ ನಾನು ಯಹೂದ್ಯರಿಗೂ ಅಥವಾ ಇಸ್ರಾಯೇಲಿಗೂ ಮಾತ್ರವಲ್ಲ ಸಭೆಗಳಿಗೂ ಕೂಡ ನಾನೇ ರಾಜನಾಗಿ ಬರುವನೆಂಬುದಾಗಿ. ಇನ್ನು ಬರಲಿಕ್ಕಿರುವ ಕರ್ತನು ರಕ್ಷಕನಾಗಿ ಅಲ್ಲ, ರಾಜಾಧಿರಾಜನಾಗಿ ಬರ್ತಾನೆ. ಒಂದು ಲೋಕದ ಪಾಪವನ್ನು ತೆಗೆದು ಹಾಕುವ ದೇವರ ಕುರಿಮರಿಯಾಗಿ ಆತನು ಬರುವುದಿಲ್ಲ, ಆದರೆ ಯೂದ ರಾಜ್ಯ ಸಿಂಹವಾಗಿ ಬರ್ತಾನೆ ಆತನು. ಈ ಕೆನ್ನೆಗೆ ಹೊಡೆದ್ರೆ ಈ ಕೆನ್ನ ತೋರಿಸು ಎಂಬುದಾಗಿ ಹೇಳುವಂತ ಕರ್ತನಲ್ಲ ಇನ್ನು ಬರ್ಲಿಕ್ಕಿರೋದು. ಇನ್ನು ಬರ್ಲಿಕ್ಕಿರುವ ಕರ್ತನು ಬರ್ಲಿಕ್ಕಿರುವ ಕ್ರಿಸ್ತು ಯೇಸು, ಆತನು ರಾಜಾದಿರಾಜನಾಗಿ ಬರ್ತಾನೆ ಪ್ರಿಯರೇ. ಆದ್ದರಿಂದಲೇ ಈ ಪುಸ್ತಕದ ಅಂತ್ಯದಲ್ಲಿ ಇನ್ನು ಮುಂದೆ ನಾವು ಎದುರು ನೋಡಬೇಕಾದದ್ದು ಕುರಿಮರಿಯನ್ನಲ್ಲ, ರಾಜಾದಿರಾಜನು ಯೂದ ರಾಜ್ಯ ಸಿಂಹವನ್ನು ನಾವು ಎದುರು ನೋಡಬೇಕು. ಈಗ ನಾವು ಯಾವ ಗಣನೆಗೂ ಬಾರದವರು. ಈಗ ಲೋಕದ ಕಣ್ಣಿನಲ್ಲಿ ಕ್ರೈಸ್ತರು ಅಂದರೆ ಅವರು ಹೀನವಾದ ಜನ. ಅವ್ರನ್ನ ಏನು ಬೇಕಾದರೂ ಮಾಡಬಹುದು, ಅವ್ರನ್ನ ಏನು ಬೇಕಾದರೂ ಹೇಳಬಹುದು, ಅವ್ರನ್ನ ಯಾವ ರೀತಿ ಬೇಕಾದ್ರೂ ನಡೆಸಬಹುದು. ಪಾಕಿಸ್ತಾನದಲ್ಲಿ, ನೈಜೀರಿಯಾದಲ್ಲಿ, ಇಸ್ಲಾಮಿಕ್ ಕಂಟ್ರಿಗಳಲ್ಲಿ, ಯಾಕೆ ಇಲ್ಲಿಯೂ ಸಹ ಮುಂದೆ ಆದರೂ ಆಗಬಹುದು. ಆದರೆ ಒಂದು ದಿವಸ ಬರ್ತದೆ ನಮ್ಮ ಕರ್ತನು ಬರ್ತಾನೆ ರಾಜಾದಿರಾಜನಾಗಿ. ಯೇಸು ಎಂಬ ನಾನು ಸಭೆಗಳಲ್ಲಿ ಇವುಗಳ ವಿಷಯವಾಗಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟನು. ನಾನು ದಾವಿದನ ಬೇರು ಅಂದ್ರೆ ದಾವಿದ ಅರಸನು, ದಾವಿದನ ಅರಸನು. ನಾನು ದಾವಿದನ ಬೇರು ಸಂತತಿಯು ಉದಯದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದೆ ಎಂಬುದಾಗಿ ನೋಡಿ. ಅಬ್ರಹಾಮನು ಕೊಟ್ಟ ವಾಗ್ದಾನ, ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನ ಎಷ್ಟು ವಿಶಾಲವಾಗಿದೆ, ಎಷ್ಟು ಉದ್ದವಾಗಿದೆ ಎಂಬುದಾಗಿ ನಾವು ಇಲ್ಲಿ ನೋಡಬೇಕು. ಅನೇಕ ಹಳೆಯ ಒಡಂಬಡಿಕೆ ಪುಸ್ತಕಗಳಲ್ಲಿ ಈ ಪ್ರವಾದನೆ ಮುಂದುವರಿತಾನೇ ಇತ್ತು. ಲೂಕನ ಸುವಾರ್ತೆಯಲ್ಲಿ ದಾವಿದನ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದಕ್ಕೆ ಒಬ್ಬನು ಬರ್ತಾ ಇದ್ದಾನೆ. ಅದರ ಮೊದಲನೇ ಸಾರಿ ಬಂದಾಗ ಆತನು ರಾಜ್ಯವನ್ನು ಅದು ಸ್ಥಾಪನೆ ಮಾಡಲಿಲ್ಲ, ಆತನು ಲೋಕದ ಪಾಪವನ್ನು ತೆಗೆದು ಹಾಕುವ ದೇವರ ಕುರಿಮರಿಯಾಗಿ ಆತನು ಬಂದನು. ಇನ್ನು ಬರ್ಲಿಕ್ಕಿರುವುದು ಆ ಅರಸನಾಗಿದ್ದಾನೆ, ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಆ ಅರಸನಾಗಿದ್ದಾನೆ ಎಂಬುದನ್ನು ನಾವು ಈ ಸಮಯದಲ್ಲಿ ಮರೆಯಬಾರದು. ಈಗ ದೇವರು ಅವನಿಗೆ ವಾಗ್ದಾನ ಮಾಡಿದಾಗ ನಿನ್ನ ಸಂತತಿಯನ್ನು ಎಣಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಆತನು ಹೇಳಿದನ್ನು ನಾವು ನೋಡ್ತೇವೆ. ನಿನ್ನ ಸಂತತಿಯನ್ನು ಎಣಿಸಲಿಕ್ಕೆ ಆಗುವುದಿಲ್ಲ, ಇದು ಯಹೂದ್ಯರ ಮಾತ್ರ ಕಥೆ ಅಲ್ಲ, ಇದು ಎಲ್ಲ ವಿಶ್ವಾಸಿಗಳು ಸೇರಿ ಅದು ಎಣಿಸಲಿಕ್ಕೆ ಅಸಾಧ್ಯವಾದಷ್ಟು ಸಂಖ್ಯೆಗಳು ಇದೆ ಎಂಬುದಾಗಿ ನಾವು ನೋಡ್ತೇವೆ. ಈಗ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದನು, ಅನೇಕ ವರ್ಷಗಳಾಗಿತ್ತು. ಅವನಿಗೆ ವಾಗ್ದಾನ ಮಾಡಿದಾಗ ಒಬ್ಬ ಮಗನು ಕೂಡ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಅವರು ಕಾದು ಮಕ್ಕಳಾಗಲಿಲ್ಲ, ಅವ್ರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಎಂಬುದಾಗಿ ನೋಡುವೆವು. ಒಬ್ಬ ಮಗನು ದೊರಕುತ್ತಾನೆ ಎಂಬ ವಾಗ್ದಾನವನ್ನು ಅವನು ಅದಕ್ಕಾಗಿ ಕಾದನು. ದೇವರು ಒಬ್ಬ ಮಗನನ್ನು ಕೊಡ್ತಾನೆ ಎಂಬುದಾಗಿ ಹೇಳಿದ ವಾಗ್ದಾನವನ್ನು ಅವನು ನೆನಪಲ್ಲಿತ್ತು. ಆದರೆ ಅವನ ಪತ್ನಿಗೆ ತಾಳ್ಮೆ ಇರಲಿಲ್ಲ, ಕ್ಷಮೆ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆ ಪತ್ನಿ ಮಾಡಿದ ಎಡವಟ್ಟು ಇವತ್ತು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಒಂದು ವಾಕ್ಯ ಓದೋಣ, ಅದಕ್ಕಿಂತ ಮುಂಚೆ ಎರಡು ವಾಕ್ಯಗಳನ್ನು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:40, Hebrews 11:40. ಹಾಗೆಯೇ ಮೊದಲನೇ ಪೇತ್ರ 1:10-12.
ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ದೇವರು ನಮಗೋಸ್ಕರ ಶ್ರೇಷ್ಠವಾದದನ್ನು ಏರ್ಪಡಿಸಿದನು ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ದೇವರು ನಮಗೋಸ್ಕರ ಶ್ರೇಷ್ಠವಾದದನ್ನು ಏರ್ಪಡಿಸಿದನು ಈಗ ಇವರೆಲ್ಲರೂ ಆ ವಾಗ್ದಾನವನ್ನು ದೂರದಿಂದ ನೋಡಿದರು ಅವರು ಅನುಭವಿಸಲಿಲ್ಲ ಇಲ್ಲಿ ನಾವು ಎಂಬುದಾಗಿ ಹೇಳುವುದು ಕರ್ತನಾದ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಹೊಸ ಒಡಂಬಡಿಕೆ ವಿಶ್ವಾಸಿಗಳ ಕುರಿತಾಗಿ ಹೇಳುವುದು ಈಗ ನಾವು ಕೂಡ ಅದರಲ್ಲಿ ಭಾಗಿಗಳಾಗಿದ್ದೇವೆ ನಾವು ಕೂಡ ಆ ಒಂದು ಆಶೀರ್ವಾದವನ್ನು ಅನುಭವಿಸುವವರಾಗಿದ್ದೇವೆ ಅದನ್ನು ರಾಜಾದಿರಾಜನಾಗಿ ಬರುವಾಗ ನಾವು ಸಹ ಆತನ ಜೊತೆಯಲ್ಲಿ ಇರುವೆವು ಒಂದನೇ ಪೇತ್ರ ಒಂದು ಹತ್ತರಿಂದ ಹನ್ನೆರಡು ಫಸ್ಟ್ ಪೀಟರ್ ಒನ್ ಟೆನ್ ಟು ಟ್ವೆಲ್ ನಿಮಗೆ ಬರಬೇಕಾಗಿದ್ದ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ಸಾಕ್ಷೀಕರಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು ಪರಲೋಕದಿಂದ ಕಳುಹಿಸಲ್ಪಟ್ಟ ಪರಿಶುದ್ಧಾತ್ಮನಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರು ಈಗ ನಿಮಗೆ ತಿಳಿಸುವಂತ ಮತ್ತು ದೂತರು ಕಣ್ಣಿಟ್ಟು ನೋಡಬೇಕೆಂದು ಅಪೇಕ್ಷಿಸುವಂತಹ ಕಾರ್ಯಗಳಲ್ಲಿ ತಮಗೋಸ್ಕರವಲ್ಲ ನಮಗೋಸ್ಕರೇ ಸೇವೆ ಮಾಡಿದರೆಂದು ಅವರಿಗೆ ಪ್ರಕಟವಾಯಿತು ಈಗ ಹಳೆಯ ಒಡಂಬಡಿಕೆಯು ಹಳೆಯ ಒಡಂಬಡಿಕೆಯನ್ನು ಮತ್ತು ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಮ್ಮನ್ನು ಇಲ್ಲಿ ಜೋಡಿಸುವಂತದನ್ನ ನಾವು ನೋಡ್ತೇವೆ ನಾವು ಜೋಡಿಸುವುದನ್ನು ನೋಡ್ತೇವೆ ನಿಮಗೆ ಬರಬೇಕಾಗಿದ್ದ ಕೃಪೆಯನ್ನು ಕುರಿತು ಇಲ್ಲಿ ನಿಮಗೆ ಅಂದರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಮಗೆ ನಿಮಗೆ ಬರಬೇಕಾದ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಹೇಳಿದಾಗ ಇದರ ಕುರಿತಾಗಿಯೇ ಕರ್ತನು ಬರುವುದು ಕರ್ತನ ಮೂಲಕ ರಕ್ಷಣೆ ಹೊಂದುವುದು ಅದರ ಮೂಲಕ ದೊರಕುವಂತಹ ಆಶೀರ್ವಾದಗಳ ಕುರಿತಾಗಿ ಅವರು ಹೇಳಿದರು ಆ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಪೇತ್ರನು ಹೇಳ್ತಿದ್ದಾನೆ ಪವಿತ್ರ ಆತ್ಮನು ಯಾರ ಆತ್ಮನು ಅದು ಕ್ರಿಸ್ತನ ಆತ್ಮನು ಪೌಲನು ಸಹ ರೋಮ ಬರೆದ ಪುತ್ರ 8ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಆತ್ಮನು ಇಲ್ಲದವರು ಕ್ರಿಸ್ತನವನಲ್ಲ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಈಗ ಹಳೆಯ ಒಡಂಬಡಿಕೆ ಪ್ರವಾದಿಗಳು ಆ ಪ್ರವಾದನೆಯನ್ನು ಮಾಡುವಾಗ ಯೇಸು ಕ್ರಿಸ್ತನು ಇನ್ನು ಲೋಕಕ್ಕೆ ಬಂದಿರಲಿಲ್ಲ ಆದರೆ ದೇವರ ಆತ್ಮ ಪ್ರೇರಿತರಾಗಿ ಅವರು ಅದನ್ನು ಬರೆದನು ಈಗ ಯರೆಮೀಯನು ಹೇಗೆ ಬರಲಿಕ್ಕಿರುವ ಆ ರಾಜಾದಿರಾಜನ ಕುರಿತಾಗಿ ಹೇಗೆ ಹೇಳಿದನೋ ಯಹೋವನು ಹೇಳಿದಂತ ಮಾತದು ಯಹೋವನು ಆ ಪ್ರವಾದಿಗೆ ಹೇಳಿದಂತ ಮಾತನ್ನ ಆ ಪ್ರವಾದಿಯು ಬರೆದನು ಎಂಬುದಾಗಿ ನೋಡ್ತೇವೆ ಈಗ ಆ ಪ್ರವಾದಿಗಳು ಕ್ರಿಸ್ತನ ಆತ್ಮನ ಸಹಾಯದಿಂದ ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ಸಾಕ್ಷೀಕರಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು ಪರಲೋಕದಿಂದ ಕಳುಹಿಸಲ್ಪಟ್ಟ ಪರಿಶುದ್ಧಾತ್ಮನಿಂದ ನಿಮಗೆ ಸುವಾರ್ತೆಯನ್ನು ಸಾರಿದರು ಇದು ಯಾವುದು ಇದು ಅಪ್ಪಸ್ತದ್ದು ಪಂದೆಕೊಸ್ತೆ ದಿನದಲ್ಲಿ ನಡೆದ ಘಟನೆಯನ್ನ ಇಲ್ಲಿ ಪೇತ್ರನು ಉಲ್ಲೇಖಿಸುತ್ತಿದ್ದಾನೆ ಪರಲೋಕದಿಂದ ಕಳುಹಿಸಲ್ಪಟ್ಟ ಪರಿಶುದ್ಧಾತ್ಮನು ಈಗ ಪೇತ್ರನು ಹೇಳುವುದೇನೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಮೂಲಕ ಪ್ರವಾದಿಗಳು ಹೇಳಿದ್ರು ಈಗ ಪವಿತ್ರಾತ್ಮನೇ ನೇರವಾಗಿ ಬಂದು ಸಾರಿದರು ಎಂಬುದಾಗಿ ನಿಮಗೆ ಸುವಾರ್ತೆಯನ್ನು ಸಾರಿದವರು ಈಗ ನಿಮಗೆ ತಿಳಿಸುವಂತ ಮತ್ತು ದೂತರು ಕಣ್ಣಿಟ್ಟು ನೋಡಬೇಕಾದ ಅಪೇಕ್ಷಿಸಿದಂತಹ ಕಾರ್ಯಗಳಲ್ಲಿ ಅದು ತಮಗೋಸ್ಕರವಲ್ಲ ನಮಗೋಸ್ಕರವೇ ಸೇವೆ ಮಾಡಿದರೆಂದು ಅವರಿಗೆ ಪ್ರಕಟವಾಯಿತು ಪ್ರಿಯ ಪ್ರಕಾರದಲ್ಲಿ ನಾವಿಲ್ಲದೆ ಅವರ ವಾಗ್ದಾನವು ಪೂರ್ತಿಯಾಗುವುದಿಲ್ಲ ಇಲ್ಲಿ ಹೇಳ್ತಿದ್ದಾನೆ ಹಳೆಯ ಒಡಂಬಡಿಕೆ ಪ್ರವಾದಿಗಳು ಹೇಳಿದ್ದು ಅದು ನಮಗಾಗಿ ನಮಗೋಸ್ಕರವೇ ಅವರು ಸೇವೆ ಮಾಡಿದರು ಎಂಬುದಾಗಿ ಪ್ರಿಯರೇ ನಾವು ಇಸ್ರಾಯೇಲನ್ನು ಹೊರತಲ್ಲ ಆದರೆ ಆಕ್ಷರಿಕವಾದ ಇಸ್ರಾಯೇಲ್ಗೆ ನಾವು ಸಂಬಂಧಪಟ್ಟ ಅವರಲ್ಲದೇ ಹೋದರು ಆತ್ಮೀಕವಾಗಿ ನಾವು ಇಸ್ರಾಯೇಲ್ನ ಭಾಗದವರು ನಮ್ಮ ರಾಜನು ಬರುತ್ತಾನೆ ಆ ವಾಗ್ದಾನವು ನೆರವೇರಲಿಕ್ಕಿದೆ ಎಂಬುದನ್ನು ನಾವು ಇಲ್ಲಿ ನೆನಪಲ್ಲಿಟ್ಟುಕೊಳ್ಳಬೇಕು ಓಕೆ ದೇವರ ಇಲ್ಲಿ ದೇವರ ವಾಗ್ದಾನ ಮಾಡಿದನು ನಿನಗೆ ಒಬ್ಬ ಮಗನನ್ನು ಕೊಡ್ತೇನೆ ಎಂಬುದಾಗಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು ಇದು ಅಲ್ಲಿಂದ ಪ್ರಾರಂಭವಾಯಿತು ಮಾಡಿದನು ಆದ್ರೆ ದೇವರ ಸಮಯಕ್ಕೆ ಕಾಯುವುದಕ್ಕೆ ಅಬ್ರಹಾಮನ ಪತ್ನಿ ಸಾರಳಕ್ಕೆ ಆಗಲಿಲ್ಲ ಆಕೆ ತನ್ನ ದಾಸಿಯನ್ನ ಕೊಟ್ಟನು ಎಂಬುದಾಗಿ ನೋಡ್ತೇವೆ ಇದರಿಂದ ಒಂದು ಆತ್ಮೀಯ ಪಾಠವನ್ನು ನಾವು ಕಲಿಯಬೇಕು ದೇವರು ವಾಗ್ದಾನ ಮಾಡಿದ ಮೇಲೆ
ಆ ವಾಗ್ದಾನವನ್ನ ಖಂಡಿತ ಆತನು ನೆರವೇರಿಸುತ್ತಾನೆ ಎಂಬುದಾಗಿ ನಾವು ನಂಬಬೇಕಾಗಿದೆ. ಈಗ ಕರ್ತನ ಬರಣದ ಕುರಿತಾಗಲಿ ಅಥವಾ ನಮ್ಮ ಅನುದಿನ ಜೀವಿತದಲ್ಲಾಗಲಿ ದೇವರು ವಾಗ್ದಾನ ಮಾಡಿದರೆ, ಇವತ್ತು ಅನುದಿನ ಜೀವಿತದಲ್ಲಿ ಆತನ ವಾಗ್ದಾನಗಳಿದೆ. ಹೆದರಬೇಡ್ರಿ, ಭಯಪಡಬೇಡ್ರಿ, ಹಂಚಬೇಡ್ರಿ, ಚಿಂತೆ ಮಾಡಬೇಡ್ರಿ, ಇದೆಲ್ಲ ಹೇಳಿರೋದು ಆಶ್ಚರ್ಯವಾಗಿ ನಾವು ತಗೋಬೇಕಾಗಿದೆ. ಯುಗದ ಸಮಾಪ್ತಿವರೆಗೂ ಪ್ರತಿದಿನ ನಿಮ್ಮ ಸಂಗಡ ನಾನು ಇದ್ದೇನೆ ಎಂಬುದಾಗಿ ಹೇಳಿರತಕ್ಕಂಥ ವಾಗ್ದಾನವನ್ನ ನಾವು ನಮ್ಮ ಸ್ವಂತ ಮಾಡಿಕೊಳ್ಳಬೇಕು. ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗೆ ಇರುವವನು ಹೆಚ್ಚಿನವನು ಎಂಬ ಸತ್ಯವನ್ನ ಪದೇ ಪದೇ ನಾವು ನೆನಪು ಮಾಡಿಕೊಳ್ಳಬೇಕು. ಈ ಲೋಕದಲ್ಲಿ ಒಬ್ಬ ಇದ್ದಾನೆ, ಅವನು ರಾತ್ರಿ ಹಗಲು ಇಲ್ಲದಂತೆ ಅವನು ಕೆಲಸ ಮಾಡುವವನಾಗಿದ್ದಾನೆ. ಅವನು ಅನ್ಯರ ಬಗ್ಗೆ ಅಥವಾ ರಕ್ಷಣೆ ಹೊಂದದವರ ಬಗ್ಗೆ ಅವನಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವನ ದೃಷ್ಟಿಯಲ್ಲ, ಅವನ ಪ್ರಯಾಸವಲ್ಲ, ಅವನ ಪ್ರಯತ್ನವಲ್ಲ ದೇವ ಜನರನ್ನ ಸೋಲಿಸೋದು, ದೇವ ಜನರನ್ನ ನಿರಾಸೆಗೊಳಪಡಿಸೋದು, ದೇವ ಜನರನ್ನ ಬೆದರಿಸುವುದು. ಆದರೆ ಅಂತ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕು, ಈ ಲೋಕದಲ್ಲಿ ಇರುವವನು ಸೈತಾನನಿಗಿಂತ ನಮ್ಮೊಳಗಡೆ ಇರುವವನು ಹೆಚ್ಚಿನವನು, ದೊಡ್ಡವನು ಎಂಬುದನ್ನು ನಾವು ಮರೆಯಬಾರದು. ಈಗ ಇದರಿಂದ ಪಾಠ ನಾವು ಏನು ಪಾಠ ಮಾಡಬೇಕು, ಕಲಿಯಬೇಕು, ದೇವರ ವಾಗ್ದಾನಕ್ಕೆ ನಾವು ಸಹಾಯ ಮಾಡಕ್ಕೆ ಹೋಗಬಾರದು. ದೇವರು ಒಂದು ವಾಗ್ದಾನವನ್ನು ಹೇಳಿದರೆ ಅದನ್ನು ನೆರವೇರಿಸುತ್ತಾನೆ. ಸಾರಳು ಅದನ್ನು ಮಾಡಿದರು, ಅದರ ಎಡಬಟ್ಟು ಈಗಲೂ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಜನಿಸಸ್ ಆದಿಕಾಂಡ 17:15-22 ಆದಿಕಾಂಡ 17:15-22. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನಿನ್ನ ಹೆಂಡತಿಯಾದ ಸಾರಯಳ ವಿಷಯದಲ್ಲಿ ಆದರೂ ಆಕೆಯನ್ನು ಸಾರಯಳೆಂದು ಕರೆಯಬೇಡ, ಅವಳ ಹೆಸರು ಸಾರಾ. ಆಕೆಯನ್ನು ನಾನು ಆಶೀರ್ವದಿಸುತ್ತೇನೆ, ಆಕೆಯಿಂದ ನಿನಗೆ ಒಬ್ಬ ಮಗನನ್ನು ಸಹ ಕೊಡುತ್ತೇನೆ. ಹೌದು, ಜನಾಂಗಗಳ ತಾಯಿಯಾಗುವಂತೆ ಆಕೆಯನ್ನು ಆಶೀರ್ವದಿಸುತ್ತೇನೆ, ಆಕೆಯಿಂದ ಜನರ ಅರಸರು ಹುಟ್ಟುವರು ಅಂದನು. ಆಗ ಅಬ್ರಹಾಮನು ಅಡ್ಡಬಿದ್ದು ನಕ್ಕು, 100 ವರ್ಷದವನಿಗೆ ಮಗು ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಳು ಹೆರುವುದುಂಟೆ ಎಂದು ತನ್ನ ಹೃದಯದಲ್ಲಿ ಅಂದುಕೊಂಡನು. ಅಬ್ರಹಾಮನು ದೇವರಿಗೆ, ಇಷ್ಮಾಯೇಲನು ನಿನ್ನ ಎದುರಿನಲ್ಲಿ ಬದುಕಲಿ ಅಂದನು. ಅದಕ್ಕೆ ದೇವರು, ನಿಶ್ಚಯವಾಗಿ ನಿನ್ನ ಹೆಂಡತಿಯಾದ ಸಾರಳು ನಿನಗೆ ಮಗನನ್ನು ಹೆರುವಳು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು. ಅವನ ಸಂಗಡಲು, ತರುವಾಯ ಹುಟ್ಟುವ ಅವನ ಸಂತತಿಯವರ ಸಂಗಡಲು ನನ್ನ ಶಾಶ್ವತವಾದ ಒಡಂಬಡಿಕೆಯನ್ನು ಸ್ಥಾಪಿಸುವೆನು. ಇಷ್ಮಾಯೇಲನ ವಿಷಯದಲ್ಲಿ ನೀನು ಬೇಡಿದ್ದನ್ನು ಕೇಳಿದ್ದೇನೆ, ಇಗೋ ನಾನು ಅವನನ್ನು ಆಶೀರ್ವದಿಸಿದೆನು, ಅವನನ್ನು ಅಭಿವೃದ್ಧಿ ಮಾಡಿ ಅತ್ಯಧಿಕವಾಗಿ ಹೆಚ್ಚಿಸುವೆನು. ಅವನಿಂದ 12 ಪ್ರಭುಗಳು ಹುಟ್ಟುವರು. ನಾನು ಅವನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಆದರೆ ಬರುವ ವರ್ಷ ಈ ಕಾಲದಲ್ಲಿ ಸಾರಳು ನಿನಗೆ ಇರುವ ಇಸಾಕನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸುವೆನು ಎಂದು ಹೇಳಿದನು. ಆಗ ದೇವರು ಅವನ ಸಂಗಡ ಮಾತನಾಡುವುದನ್ನು ಮುಗಿಸಿ ಅಬ್ರಹಾಮನ ಬಳಿಯಿಂದ ಏರಿ ಹೋದನು. ಓ, ಎಷ್ಟು ನಾವು ಇದನ್ನು ಧ್ಯಾನಿಸಬೇಕಾದ ಒಂದು ವೇದ ಭಾಗ ಇದು. ಅಬ್ರಹಾಮನೊಟ್ಟಿಗೆ ಮಾತನಾಡಲಿಕ್ಕೆ ಇಳಿದು ಬಂದ ದೇವರು, ಅಬ್ರಹಾಮನೊಟ್ಟಿಗೆ ಮಾತನಾಡಲಿಕ್ಕೆ ಇಳಿದು ಬಂದ ದೇವರು. ಆ ದೇವರು ಈಗ ಅದನ್ನು ಹೇಳಿ ಸುಮಾರು 4,000 ವರ್ಷಗಳು ಆಗಿದೆ. ದೇವರು ಅಬ್ರಹಾಮನಿಗೆ, ನಿನ್ನ ಹೆಂಡತಿಯಾದ ಸಾರಯಳ ವಿಷಯವಾಗಿ ಆಕೆ ಸಾರಯಳೆಂದು ಕರೆಯಬೇಡ, ಅವಳು ಹೆಸರು ಸಾರಾ. ಅಬ್ರಾಮ್ ಎಂಬ ಹೆಸರು ಅಬ್ರಹಾಮ್ ಎಂಬುದಾಗಿ ಬದಲಾಯಿಸಿದ ದೇವರು. ಸಾರಳು, ಸಾರಾಯಿ ಅಂದ್ರೆ ಸಾರಳು ಎಂಬುದಾಗಿ ಇರುವ ಹೆಸರು ಸಾರ ಎಂಬುದಾಗಿ ಪರಿವರ್ತನೆ. ಅದು ಕಾರಣ ಏನು? ಆಕೆಯನ್ನು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಮಾತ್ರವಲ್ಲ ಆಕೆಯನ್ನು ನಾನು ಆಶೀರ್ವದಿಸುತ್ತೇನೆ, ಆಕೆಯಿಂದ ನಿನಗೆ ಒಬ್ಬ ಮಗನನ್ನು ಸಹ ಕೊಡ್ತೇನೆ. ಇದು ದೇವರು ವಾಗ್ದಾನ ಮಾಡಿದ್ದು. ಅವನಿಗೂ ನಂಬಿಕೆ ಇರಲಿಲ್ಲ, ಅವನು ನಕ್ಕನು ಎಂಬುದಾಗಿ ನಾವು ನೋಡ್ತೇವೆ. ದೇವರಿಂದ ಅಸಾಧ್ಯವಾದದ್ದು ಏನಾದರೂ ಉಂಟೋ ಎಂಬುದಾಗಿ ಅನೇಕ ವಾಕ್ಯಗಳನ್ನು ನಾವು ನೋಡ್ತೇವೆ. ದೇವರಿಂದ ಅಸಾಧ್ಯವಾದದ್ದು ಯಾವುದು ಉಂಟೋ? ಈಗ ಈ ಒಂದು ಸಭಾ ಕಟ್ಟಡ, ಇದು ಶೂನ್ಯದಿಂದ ಉಂಟಾದದ್ದು. ಈ ರೀತಿ ನಮಗೆ ಸ್ಥಳ ಬೇಕು ಎಂಬುದಾಗಿ ನಾವು ಭಾವಿಸಿದಾಗ ಒಂದು ವಿಧವಾ ಸಹೋದರಿ 500 ರೂಪಾಯಿ, ಬಹಳ ಬಡ ಸಹೋದರಿ, 500 ರೂಪಾಯಿ ಮೊದಲು ಕೊಟ್ಟರು. ಆದರೆ ಈ ಇಲ್ಲಿಯ ಬೆಲೆ, ಇದರ ವೆಚ್ಚ ಎಲ್ಲ ಊಹಿಸಿದಾಗ ನನಗೆ ಸ್ವಲ್ಪ ಅಪನಂಬಿಕೆ ಬಂತು, ಇದು ಸಾಧ್ಯವೋ ಎಂಬುದಾಗಿ. ಅಂತ ಸಂದರ್ಭದಲ್ಲಿ ಒಂದು ಸಭೆಯಲ್ಲಿ ಈ ವಾಕ್ಯದ ಮೂಲಕ ದೇವರು ನನ್ನೊಟ್ಟಿಗೆ ಮಾತನಾಡಿದರು. 100 ವರ್ಷದವನಾದ ಅಬ್ರಹಾಮನಿಗೆ ಒಂದು ಮಗನನ್ನು ಕೊಡಲಿಕ್ಕೆ ಶಕ್ತಿಯುಳ್ಳ ಒಬ್ಬ ದೇವರು ನಮಗಿದ್ದರೆ ಈ ಸಂಗತಿಯೆಲ್ಲ ಯಾವ ಮೂಲೆ ಅಂದ್ರೆ ಎಷ್ಟು ಸರಳವಾದದ್ದು ದೇವರಿಗೆ.
ಇಲ್ಲಿ ದೇವರು ಅಬ್ರಹಾಮ್ ಸಾರಳಿಗೆ ಹೇಳ್ತಾ ಇದೆ ನಿನಗೆ ಒಬ್ಬ ಮಗನನ್ನು ಸಹ ಕೊಡ್ತೇನೆ ಹೌದು ಜನಾಂಗಗಳ ತಾಯಿಯಾಗುವಂತ ಆಕೆಯನ್ನು ಆಶೀರ್ವದಿಸುತ್ತೇನೆ ಆಕೆಯಿಂದ ಜನರ ಅರಸರು ಹುಟ್ಟುವರು ಎಷ್ಟು ಅರಸರು ಎಷ್ಟು ಅರಸರು ಯಹೂದ್ಯರ ಮತ್ತು ಇಸ್ರಾಯೇಲಿನ ಅರಸರು ಎಷ್ಟು ಜನ ಆಗ ಅಬ್ರಹಾಮನ ಅಡ್ಡಬಿದ್ದು ನಕ್ಕು 100 ವರ್ಷದವನಿಗೆ ಮಗು ಹುಟ್ಟುವುದುಂಟೆ ಈಗ ನಾವು ಅದನ್ನು ಓದಿದೆವು 19ನೇ ವಾಕ್ಯ ಅದಕ್ಕೆ ದೇವರು ನಿಶ್ಚಯವಾಗಿ ನಿನ್ನ ಹೆಂಡತಿಯಾದ ಸಾರಳು ನಿನಗೆ ಮಗನನ್ನು ಹೆರುವಳು ಅನುಮಾನ ಪಡಬೇಡ ನಿಶ್ಚಯವಾಗಿ ಅವನಿಗೆ ಇಸಾಕನೆಂದು ಹೆಸರಿಡಬೇಕು ಅವನ ಸಂಗಡಲೂ ತರುವಾಯ ಹುಟ್ಟುವ ಅವನ ಸಂತತಿಯವರ ಸಂಗಡಲೂ ನಾನು ಶಾಶ್ವತವಾದ ಒಡಂಬಡಿಕೆಯನ್ನು ಸ್ಥಾಪಿಸುವರು ಆಮೇಲೆ ಇಸ್ಮಾಯಿಲ್ನ ಬಗ್ಗೆ ದೇವರು ಹೇಳ್ತಿದ್ದಾನೆ ಈಗ ಕೀರ್ತನೆ 127:3 ನಾವು ನೋಡ್ತೇವೆ ಗರ್ಭಫಲವು ಯಹೋವನದು ಎಂಬುದಾಗಿ ಕೀರ್ತನೆಗಳು 127:3 ಮತ್ತು ಕೆಲವು ಭಾಷೆಗಳಲ್ಲಿ 4 ಅಲ್ಲಿ ನಾವು ನೋಡ್ತೇವೆ ಗರ್ಭಫಲವು ಅದು ಯಹೋವನಿಂದ ಆ ರೀತಿ ನೋಡಿದ್ರೆ ಇಸ್ಮಾಯಿಲು ದೇವರು ಕೊಟ್ಟಿದೆ ಇಸ್ಮಾಯಿಲನ್ನು ಹಾಗರಳಿಕೆ ದೇವರು ಕೊಟ್ಟಿದ್ದೆ ಆದರೆ ದೇವರು ನೋಡಿ ಎಷ್ಟು ಕರುಣಾಮಯನೆಂಬುದಾಗಿ ಅವನನ್ನು ಕೂಡ ನಾನು ಆಶೀರ್ವದಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದನು ಮುಸಲ್ಮಾನರಲ್ಲ ಅರಬರನ್ನ ಅವರನ್ನು ದೇವರು ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳಿದ್ರು ಅದಲ್ಲೇ ಹೇಳಿದ ಮೇಲೆ 12ನೇ ವಾಕ್ಯದಲ್ಲಿ ಆತನು ದೇವರು ಹೇಳ್ತಿದ್ದಾನೆ ಆದರೆ ಬರುವ ವರ್ಷ ಈ ಕಾಲದಲ್ಲಿ ಸಾರಳು ನಿನಗೆ ಹೆರುವ ಇಸಾಕನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸುವನು ದೇವರ ಒಡಂಬಡಿಕೆ ಇಸ್ಮಾಯಿಲ್ನ ಜೊತೆಯಲ್ಲಿಲ್ಲ ದೇವರ ಒಡಂಬಡಿಕೆ ಅರಬರ ಜೊತೆಯಲ್ಲಿಲ್ಲ ದೇವರ ಒಡಂಬಡಿಕೆ ಇಸಾಕನ ಸಂಗಡ ಅಥವಾ ಇಸಾಕನ ಜೊತೆಯಲ್ಲಿ ದೇವರು ಒಡಂಬಡಿಕೆಯನ್ನು ಮಾಡಿದನು 22ನೇ ಅಧ್ಯಾಯ ಒಂದು ಒಂದು ಸಂಗತಿ ನೆನಪಿಗೆ ಬರ್ತಾ ಇದೆ 22ನೇ ಅಧ್ಯಾಯ ತಗೊಳ್ಳಿ 22 1:2 ಇವುಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಶೋಧಿಸುವುದಕ್ಕಾಗಿ ಆತನು ಅವನಿಗೆ ಅಬ್ರಹಾಮನೇ ಅಂದನು ಅದಕ್ಕವನು ಇಗೋ ಇಲ್ಲಿದ್ದೇನೆ ಅಂದನು ಆಗ ಆತನು ನೀನು ಪ್ರೀತಿ ಮಾಡುವ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ಈಗ ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ಹೇಳುವ ಒಂದು ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು ಅಂದನು ನೋಡಿ ಓ ಬೈಬಲಲ್ಲಿ ತಪ್ಪಿದೆ ಅಂತ ಕೆಲವರು ಹೇಳ್ತಾರೆ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ತಪ್ಪಿದೆ ಎಂಬುದಾಗಿ ಹೇಳ್ತಾರೆ ಇಲ್ಲಿ ನೋಡಿ ದೇವರು ಇವುಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಶೋಧಿಸುವುದಕ್ಕಾಗಿ ಆತನು ಅವನಿಗೆ ಅಬ್ರಹಾಮನೇ ಅಂದನು ಅದಕ್ಕೆ ಅವನು ಇಹೋ ಇಲ್ಲಿದ್ದೇನೆ ಅಂದನು ಆಗ ಆತನು ನೀನು ಪ್ರೀತಿ ಮಾಡುವ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ಈಗ ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ಹೇಳುವ ಒಂದು ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು ಎಂದನು ಇಲ್ಲಿ ದೇವರು ಉಪಯೋಗಿಸಿದ ಒಂದು ಪದ ನಿನ್ನ ಒಬ್ಬನೇ ಮಗನು ಈ ಮಾತು ಹೇಳುವಾಗ ಇನ್ನೊಬ್ಬ ಮಗನು ಇರಲಿಲ್ವಾ ಇಸಾಕನಿತ್ತು ಇಸ್ಮಾಯಿಲ್ ಇತ್ತು ಆದ್ರೆ ಇಸ್ಮಾಯಿಲನ್ನ ದೇವರು ಪರಿಗಣಿಸಲಿಲ್ಲ ಇಸ್ಮಾಯಿಲನ್ನ ದೇವರು ಪರಿಗಣಿಸಲಿಲ್ಲ ದೇವರು ವಾಗ್ದಾನ ಮಾಡಿದ ಮಗು ಸಾರಳಿಂದ ಬರಬೇಕು ಅದು ಇಸಾಕನು ಆ ಮಗನನ್ನ ಒಬ್ಬನೇ ಮಗನು ಎಂಬುದಾಗಿಲ್ಲಿ ದೇವರು ಹೇಳುವುದನ್ನ ನಾವು ನೋಡ್ತೇವೆ ದೇವರ ವಾಗ್ದಾನವನ್ನು ಮನುಷ್ಯನು ತಿದ್ದುವುದಕ್ಕೆ ಪ್ರಯತ್ನ ಮಾಡಿದ್ರು ಅದು ದೇವರು ತಿದ್ದುವುದಿಲ್ಲ ಈ ರೀತಿ ಇಸ್ಮಾಯಿಲನು ಅರಬರ ಅರಬರ ತಂದೆಯಾದನು ಎಲ್ಲಾ ಅರಬಿಯರಿಗೂ ಇಸ್ಮಾಯಿಲನು ತಂದೆಯಾದನು ಇದನ್ನು ಮೊದಲನೆಯ ಒಂದು ಮಗನಾಗಿದನು ಲೋಕದ ರೀತಿಯಲ್ಲಿ ಆದರೆ ದೇವರು ಪರಿಗಣಿಸಿದ್ದು ಯಾರೆಂದರೆ ಇಸಾಕ್ ಎಂಬುದಾಗಿ ನಾವು ನೋಡಬೇಕು ಇಸ್ಮಾಯಿಲು ಹುಟ್ಟಿ ಸುಮಾರು 14 ವರ್ಷದ ನಂತರ ಅದ್ಭುತವಾದ ರೀತಿಯಲ್ಲಿ ಇಸಾಕನು ಹುಟ್ಟಿದನು ಎಂಬುದಾಗಿ ನಾವು ನೋಡ್ತೇವೆ ಇಸ್ಮಾಯಿಲ್ ಹುಟ್ಟಿ 14 ವರ್ಷದ ನಂತರ ಇಸಾಕನು ಹುಟ್ಟಿದನು ಎಂಬುದಾಗಿ ನಾವು ನೋಡ್ತೇವೆ ಇಸಾಕ್ ತನ್ನ ತಂದೆಯ ಆ ಒಂದು ದೇವರನ್ನ ನಂಬಿ ತನ್ನ ತಂದೆಯ ದೇವರನ್ನ ಆರಾಧಿಸಿ ತನ್ನ ತಂದೆಯನ್ನ ಅವನು ಹಿಂಬಾಲಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಆ ಇಸಾಕಿನ ಆ ಒಂದು ವಂಶಾವಳಿ ಅದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಒಂದು ವಂಶಾವಳಿಯಾಗಿತ್ತು ಅವನಿಗೆ 2 ಸಂತತಿ ಹುಟ್ಟಿತು ಎಂಬುದಾಗಿ ನೋಡ್ತೇವೆ ಇಸಾಕಿಗೆ 2 ಸಂತತಿ ಇತ್ತು ಆ ಸಂತತಿ ಹೆಸರು ಒಬ್ಬ ಯಾಕೋಬು ಇನ್ನೊಬ್ಬ ಏಸಾವು ಅವನಿಗೆ ಯಾಕೋಬನಿಗೆ 13 ಮಕ್ಕಳಿತ್ತು 12 ಹೆಣ್ಣು ಮಕ್ಕಳು ಒಂದು ಹೆಣ್ಣು ಮಗಳು ದೀನ ಎಂಬುದಾಗಿ ಹೇಳುವಂತಹ ಒಂದು ಹೆಣ್ಣು ಮಗಳು ಇಸಾಕವು ತನ್ನ ಚೊಚ್ಚಲ ಹಕ್ಕುಗಳನ್ನ ಅವನು ಅಲಕ್ಷ್ಯ ಮಾಡಿ ಅದನ್ನ ಯಾಕೋಬನಿಗೆ
ಕೊಟ್ಟನು ಎಂಬುದಾಗಿ ನಮ್ಗೆ ಗೊತ್ತಿದೆ, ಇದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ದೇವರು ಆರಿಸಿಕೊಂಡಿದ್ದು ಈ ಇಬ್ಬರು ಜನದಲ್ಲಿ ಅವರು ಜಗಳ ಕಚ್ಚಾಟ ಹೊಟ್ಟೆಕಿಚ್ಚುವೆಲ್ಲ ದೀರ್ಘವಾದ ಕಾಲಗಳು ಮುಂದುವರಿಯಿತು ಎಂಬುದಾಗಿ ನಾವು ನೋಡ್ತೇವೆ. ಈ ಈಸಾವಿನ ಜನ ಮತ್ತು ಯಾಕೋಬಿನ ಜನದ ಮಧ್ಯದಲ್ಲಿ ಜಗಳಗಳು ಕಚ್ಚಾಟಗಳು ಇವೆಲ್ಲ ಮುಂದುವರಿಯಿತು ಎಂಬುದಾಗಿ ನಾವು ನೋಡ್ತೇವೆ. ಇಸ್ರಾಯೇಲಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದ ಒಂದು ಜನಾಂಗ ಅವರು ಏದೋಮಿಯರು. ಇಸ್ರಾಯೇಲ್ ಜನಕ್ಕೆ ಬಹಳ ತೊಂದರೆ ಕೊಟ್ಟ ಜನಾಂಗ ಏದೋಮಿಯರು. ಆ ಏದೋಮಿಯರ ತಂದೆ ಏಸಾವಾಗಿದ್ರು ಎಂಬುದಾಗಿ ಕೂಡ ಈ ಸಮಯದಲ್ಲಿ ನಾವು ನೆನ್ಕೋಬೇಕು. ಕಾಲಾಂತರದಲ್ಲಿ ಯಾಕೋಬಿನ ಹೆಸರನ್ನು ದೇವರು ಇಸ್ರಾಯೇಲ್ ಎಂಬುದಾಗಿ ಬದಲಾಯಿಸಿದರು. ಪ್ರಿಯರೇ, ಇಸ್ರಾಯೇಲ್ ಈಗಲೂ ಇದೆ. ಇಸ್ರಾಯೇಲ್ ಎಂಬುದಾಗಿ ಕೇಳುವಾಗಲ್ಲ ನಿಮಗೆ ಸತ್ಯವೇದದ ನೆನಪಾಗಬೇಕು. ಸತ್ಯವೇದ ಅದು ದೇವರ ವಾಕ್ಯ ಎಂಬುದಕ್ಕೆ ಏನು ಆಧಾರ? ಅದು ಇಸ್ರಾಯೇಲು. ಇಸ್ರಾಯೇಲು ಸತ್ಯವೆಂಬುದಕ್ಕೆ ಏನು ಆಧಾರ? ದೇವರ ವಾಕ್ಯ. ದೇವರ ವಾಕ್ಯ ಸತ್ಯ ಎಂಬುದಕ್ಕೆ ಏನು ಆಧಾರ? ಇಸ್ರಾಯೇಲು. ಇಸ್ರಾಯೇಲು ನಿಜ, ಅದು ದೇವರವ್ರಿಗೆ ಕೊಟ್ಟ ಸ್ಥಳ ಎಂಬುದರ ಆಧಾರ ಅದು ಸತ್ಯವೇದವಾಗಿದೆ. ಅದು ಸತ್ಯವೇದವಾಗಿದೆ. ಸೊ ಇಸ್ರಾಯೇಲ್ ಅಂತ ಹೆಸರು ಅವನಿಗೆ ಬದಲಾಯಿಸಿದನು. ಇಸ್ರಾಯೇಲ್ ಅಂದ್ರೆ ದ ಪ್ರಿನ್ಸ್ ವಿತ್ ಗಾಡ್, ಅಂದ್ರೆ ದೇವರ ಜೊತೆಯಲ್ಲಿರುವ ಒಬ್ಬ ಪ್ರಭು ಎಂಬುದೇ ಅದರ ಹೆಸರು. ಆ ನಾಮದ ನಿಮಿತ್ತ ದೇವರು ಅದನ್ನು ಕಾಪಾಡುವವನಾಗಿದ್ದಾನೆ. ಮತ್ತು ಅವನಿಗೆ 12 ಮಕ್ಕಳು ಇತ್ತು. ಈ 12 ಮಕ್ಕಳು ತಂದೆ ಒಬ್ಬನಾಗಿದ್ರು, ತಾಯಿ 4 ಜನವಾಗಿದ್ರು. ಅದರಲ್ಲಿ ತನ್ನ ಮುಪ್ಪಿನಲ್ಲಿ ಹುಟ್ಟಿದವನೇ ಯೋಸೇಫನು. ಈ ಒಂದು ಯುಗ, ವಾಗ್ದಾನದ ಯುಗ ಮುಂದುವರಿತಾ ಇದೆ. ಯಾಕೋಬನಿಗೆ 12 ಮಕ್ಕಳಿತ್ತು. ಆ 12 ಮಕ್ಕಳಲ್ಲಿ ತನ್ನ ಮುಪ್ಪಿನಲ್ಲಿ ಹುಟ್ಟಿದ್ದ ತನ್ನ ಪ್ರೀತಿಯ ಮಗನಾಗಿದ್ದನು ಯೋಸೇಫನು. ಆದ್ದರಿಂದಲೇ ಇತರ ಸಹೋದರರು ಅವನ ಮೇಲೆ ಹೊಟ್ಟೆಕಿಚ್ಚು ಇತ್ತು, ಅವನಿಗೆ ಅವನ ಮೇಲೆ ದ್ವೇಷ ಇತ್ತು. ಯಾಕಂದ್ರೆ ಯಾಕೋಬನು ಹೆಚ್ಚಾಗಿ ಈ ಮಗನನ್ನ ಪ್ರೀತಿಸುವುದು, ಕಾರಣ ತಾನು ಪ್ರೀತಿಸಿದ ಹೆಂಡತಿಗೆ ಹುಟ್ಟಿದ ಒಂದು ಮಗನಾಗಿದ್ದನು. ಆದ್ದರಿಂದ ಆ ಬೇರೆ ಸಹೋದರರು ಅವನನ್ನ ದ್ವೇಷಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿ ಆ ಒಂದು ದ್ವೇಷದಿಂದ ತನ್ನ ಸ್ವಂತ ಸಹೋದರನಾದ ಯೋಸೇಫನನ್ನ ಒಬ್ಬ ಗುಲಾಮನಾಗಿ ಅವರು ಮಾರಿದರು ಎಂಬುದಾಗಿ ನಾವು ನೋಡ್ತೇವೆ. ಗುಲಾಮರಾಗಿ ಮಾರಿದರು. ನೋಡಿ, ಇತಿಹಾಸವನ್ನು ನಾವು ನೋಡುವಾಗ ಅನೇಕ ಕೋಇನ್ಸಿಡೆಂಟ್ಸ್, ಅನೇಕ ಕಾಕತ್ತಾಳೀಯ ಎಂಬ ರೀತಿಯಲ್ಲಿ ಘಟನೆಗಳು ನಡೆಯುವುದನ್ನು ನಾವು ನೋಡ್ತೇವೆ. ಒಂದು ಸಂಗತಿ ಏನಂದ್ರೆ, ಈ ಅಧ್ಯಾಯಗಳನ್ನು ವಿಭಾಗಿಸಿದ್ದು, ವಾಕ್ಯಗಳನ್ನು ವಿಭಾಗಿಸಿದ್ದು ಮನುಷ್ಯನೇ ಆದರೂ ದೇವರ ಒಂದು ಕರ ಇತ್ತು ಎಂಬುದಾಗಿ ನಾವು ನೋಡಬಹುದಾಗಿದೆ. ಅದನ್ನು ನಾನು ಕಡಾಖಂಡಿತವಾಗಿ ಹೇಳುವುದಲ್ಲ. ಈ ಯುಗ ಪ್ರಾರಂಭವಾಗುವುದು ಆದಿಕಾಂಡ 12 ಅಧ್ಯಾಯದಲ್ಲಿ. ಈ ಯುಗ ಮುಗಿಯುವುದು ವಿಮೋಚನಾ ಕಾಂಡ 12 ಅಧ್ಯಾಯದಲ್ಲಿ. ಈ ವಾಗ್ದಾನದ ಯುಗ ಪ್ರಾರಂಭವಾಗುವುದು ಆದಿಕಾಂಡ 12 ಅಧ್ಯಾಯದಲ್ಲಿ ಅಬ್ರಹಾಮನನ್ನು ಕರೆಯುವುದರ ಮೂಲಕ ಪ್ರಾರಂಭವಾಗಿ ಈ ಯುಗ, ಅಂದ್ರೆ ಈ ವಾಗ್ದಾನದ ಯುಗ ಮುಗಿಯುವುದು ವಿಮೋಚನಾ ಕಾಂಡ 12 ಅಧ್ಯಾಯ. ಐಗುಪ್ತ ದೇಶದಿಂದ ಅವರು ಹೊರಗಡೆ ಹೋಗುವಾಗ ಅದು ಮುಗಿಯುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ವಿಷಯ ನಾವು ನೋಡಬೇಕಾಗಿರುವುದು, ಯೋಸೇಫನು ಐಗುಪ್ತ ದೇಶಕ್ಕೆ ಬಂದದ್ದು ಒಬ್ಬ ಗುಲಾಮನಾಗಿ ಬಂದನು. ಆಮೇಲೆ 430 ವರ್ಷಗಳ ನಂತರ ಯೋಸೇಫನು ಅಲ್ಲಿಂದ ಹೊರಟು ಹೋದದ್ದು. ಯೋಸೇಫನ ಜನ ಅಲ್ಲಿಂದ ಹೊರಟು ಹೋಗುವಾಗಲೂ ಅವರಲ್ಲಿ ಗುಲಾಮರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಯೋಸೇಫನು ಐಗುಪ್ತ ದೇಶಕ್ಕೆ ಬಂದದ್ದು ಒಬ್ಬ ಗುಲಾಮನಾಗಿ, ಮಾರಲ್ಪಟ್ಟು ಒಬ್ಬ ಗುಲಾಮನಾಗಿ ಅಲ್ಲಿಗೆ ಬಂದನು. ಆ ಜನ ಆ 430 ವರ್ಷಗಳ ಕಾಲ ಏರುಪೇರುಗಳಿತ್ತು. ಅವನು ರಾಜನ 2ನೇ ಸ್ಥಾನವನ್ನು ವಹಿಸಿದನು. ಆ ಜನಕ್ಕೆ ಒಳ್ಳೆ ಹೆಸರುಗಳಿತ್ತು, ಅವ್ರಿಗೆ ಒಳ್ಳೆ ಸ್ಥಾನಮಾನಗಳಿತ್ತು. ಆಮೇಲೆ ಯೋಸೇಫನನ್ನು ತಿಳಿಯದ ಒಂದು ಅರಸನು ಅಲ್ಲಿ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅಂತ ಸಂದರ್ಭದಲ್ಲಿ ಅವರನ್ನ ದಾಸರಾಗಿ, ಗುಲಾಮರಾಗಿ ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಅವರು ಅಲ್ಲಿಂದ ಹೊರಡುವಾಗ ಗುಲಾಮರಾಗಿಯೇ ಅವರು ಅಲ್ಲಿಂದ ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲ ಪ್ರಿಯರೇ, ಯೋಸೇಫಿನ ಜೀವಿತದಿಂದ ನಾವು ಅನೇಕ ಸಂಗತಿಗಳನ್ನು ಕಲಿಯಬಹುದು. ನಮ್ಮ ಜೀವಿತದಲ್ಲೂ ಕೂಡ ಈ ಭೂಮಿಯಲ್ಲಿ ಬದುಕಿರುವಾಗ ಏರುಪೇರುಗಳಿರುತ್ತೆ, ಕಷ್ಟ ನಷ್ಟಗಳಿರುತ್ತೆ, ಕಣ್ಣೀರು ಇರುತ್ತೆ, ದುಃಖ ಇರುತ್ತೆ, ಸಮಸ್ಯೆಗಳಿರುತ್ತೆ. ಆದರೆ ನಾವು ಒಂದು ವಾಗ್ದಾನ ದೇಶವನ್ನು ಎದುರು ನೋಡ್ತಾ ಇದ್ದೇವೆ. ನಾವು ಹೋಗ್ತಾ ಇದ್ದೇವೆ. ನಾವಿಲ್ಲಿ ಪ್ರಯಾಣಿಗಳು, ನಾವಿಲ್ಲಿ ಪ್ರವಾಸಿಗಳು, ನಾವು ಈ ಲೋಕದಲ್ಲಿ ಅನ್ಯರು. ಇದನ್ನು ನಾವು ಮರೆಯಬಾರದು. ಯೋಸೇಫು ಅಲ್ಲಿ ಬಂದನು, ಗುಲಾಮನಾಗಿ ಬಂದನು. ಮತ್ತು ಅವನ ಚರಿತ್ರೆ ಎಲ್ಲ ನಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ. ರಾಜನಿಗೆ 2ನೇ ಸ್ಥಾನವನ್ನು ಅವನು ವಹಿಸಿದನು. ಅವನು ತನ್ನ ಸಹೋದರರಿಗೆ ಹೇಳಿದಂತ ಮಾತೇನೆಂದ್ರೆ,
ಪ್ರಿಯರೆ ನೀವು ನನ್ನನ್ನ ಮಾರಿ ನನಗೆ ಇಷ್ಟರ ದ್ರೋಹ ಮಾಡಿದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಎಲ್ಲರ ಒಳ್ಳೇದಕ್ಕಾಗಿ ದೇವರು ಮುಂದೆಯೇ ನನ್ನನ್ನ ಇಲ್ಲಿಗೆ ಬರಮಾಡಿದನು ಎಂಬುದಾಗಿ ಅವರು ಹೇಳಿದ್ರು. ಯಾಕಂದ್ರೆ ಅಲ್ಲಿ ಬರ ಬಂತು 20 ವರ್ಷಗಳ ನಂತರ. ಯೋಸೇಪನನ್ನ ಅಲ್ಲಿದ್ರು, ಅಲ್ಲಿ ಹೋಗಿ ಅವನ ಅನೇಕ ಕಷ್ಟಗಳನ್ನ, ಅವನು ಮಾಡಿದ ತಪ್ಪುಗಳನ್ನ ಅವನ ಮೇಲೆ ಹಾಕಿ ಅವನು ಸರವಾಸವನ್ನು ಅನುಭವಿಸಿದನು. ಆದ್ರೆ ಅಲ್ಲಿ ಯೋಸೇಪಿನ ಬಗ್ಗೆ ಓದುವಾಗ ಒಂದು ವಾಕ್ಯವನ್ನು ನಾವು ಗಮನದಲ್ಲಿ ನಾವು ಇಟ್ಟುಕೊಳ್ಳಬೇಕು. ಅದೇನೆಂದರೆ ದೇವರು ಅವನ ಸಂಗಡ ಇದ್ದನು, ದೇವರು ಅವನ ಸಂಗಡ ಇದ್ದನು. ಫೋತೀಫರ್ನ ಹೆಂಡತಿ ಅವನ ಮೇಲೆ ಆರೋಪವನ್ನು ಮಾಡುವಾಗಲೂ ದೇವರು ಅವನ ಸಂಗಡಲಿದ್ದನು. ಸೆರೆಮನೆಯಲ್ಲಿ ವಾಸವಾಗಲು ಆ ದೇವರು ಅವನ ಸಂಗಡಲ್ಲಿ ಇದ್ದನು. ಸೆರೆಮನೆಯಲ್ಲಿರುವ ಒಬ್ಬ ಅವನಿಗೆ ಅವನ ಮಾತನ್ನ ಮರೆತು ಬಿಟ್ಟನು, ಆಗಲೂ ದೇವರು ಅವನ ಸಂಗಡಲ್ಲಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಅವನನ್ನ ಮೇಲೆ ಎತ್ತಿದನು. ಆದ್ರೆ ಇದೆಲ್ಲ ಮರೆಯುವಂತಹ ಒಂದು ಕಾಲಘಟ್ಟ ಬಂತು. ಸುಮಾರು 20 ವರ್ಷದ ನಂತರ ಆ ಯಾಕೋಬ್ ಇದ್ದ ಸ್ಥಳದಲ್ಲಿ ಒಂದು ಬರ ಬಂತು. ಆಗ ಅವರು ಕುಟುಂಬ ಸಮೇತ ಅಲ್ಲಿಗೆ ಹೋದರು. ಕುಟುಂಬ ಸಮೇತ ಅಲ್ಲಿಗೆ ಹೋದರು. ಸುಮಾರು 60-70 ಜನ ಎಂಬುದ ನಿಖರವಾಗಿ ಈಗ ನನಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಹೋಗಿ ಅವರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟರು. ದೇವರ ವಾಗ್ದಾನವನ್ನು ನೆರವೇರಿಸಬೇಕಾಗಿತ್ತು. ಏನದು? ದೇವರು ಹೇಳಿದನು, ಇದೆಲ್ಲ ಆದ ಮೇಲೆ ನೀವು ಐಗುಪ್ತ ದೇಶದಲ್ಲಿ 400 ವರ್ಷ ಗುಲಾಮರಾಗಿರಬೇಕಾಗುತ್ತೆ ಎಂಬುದಾಗಿ. ಅದನ್ನ ದೇವರು ನೆರವೇರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ವರ್ಷಗಳ ನಂತರ ಯೋಸೇಫಿನನ್ನು ಮತ್ತು ಯೋಸೇಫಿನ ಅರಿಯದ ಒಬ್ಬ ಅರಸನು ಹುಟ್ಟಿದಾಗ ಅದೇ ಊರಿನಲ್ಲಿ, ಅದೇ ಹೇಗೆ ಈಜಿಪ್ಟ್ ಅಲ್ಲಿ ಅವರು ಗುಲಾಮರಾಗಿ ಮಾರ್ಪಾಡಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಇಬ್ರಿಯರ ಜನಸಂಖ್ಯೆ ಹೆಚ್ಚಾಗುವುದನ್ನ ಕಂಡ ಅರಸನು ಇಬ್ರಿಯರ ಮಕ್ಕಳನ್ನ ಕೊಲ್ಲಬೇಕೆಂಬುದಾಗಿ ಹೇಳಿದ್ರು. ಇಸ್ರಾಯೇಲ್ ಗಂಡು ಮಕ್ಕಳನ್ನೆಲ್ಲ ಕೊಲ್ಲಬೇಕೆಂಬುದಾಗಿ ಹೇಳಿದ್ರು. ಈಗಲೂ ಸಹ ಜನಸಂಖ್ಯೆ ಒಂದು ದೊಡ್ಡ ಒಂದು ಕೀ ಪಾಯಿಂಟ್ ಆಗಿದೆ. ಇವತ್ತು ಕೆಲವು ಧರ್ಮಗಳು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಜನಸಂಖ್ಯೆಯನ್ನ ಹೆಚ್ಚಿಸುತ್ತಾ ಇದ್ದಾರೆ, ಜನಸಂಖ್ಯೆಯನ್ನ ಮ್ಯಾನ್ ಪವರ್ ಅನ್ನ ಹೆಚ್ಚಿಸುತ್ತಾ ಇದ್ದಾರೆ. ಕೆಲವು ರಾಜ್ಯಗಳಲ್ಲಿ ಕೆಲವು ಅಲ್ಪಸಂಖ್ಯಾತರನ್ನ ಉನ್ಮೂಲನ ಮಾಡಿ ತಮ್ಮ ಒಂದು ಪ್ರಭಾವವನ್ನ ಅಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಬಹಳ ಬಹಳ ಸೈಲೆಂಟ್ ಆಗಿ, ಬಹಳ ಮೌನವಾಗಿ, ನಿಶಬ್ದವಾಗಿ ನಡೆಯುವಂತ ಸಂಘದಾಗಿದೆ. ಎಥ್ನಿಕ್ ಕ್ಲೆನ್ಸಿಂಗ್ ಎಂಬುದಾಗಿ ಹೇಳ್ತಾರೆ, ಅಂದ್ರೆ ವಂಶ ಹತ್ಯೆ, ಎಥ್ನಿಕ್ ಕ್ಲೆನ್ಸಿಂಗ್ ಪಾಕಿಸ್ತಾನದಲ್ಲಿ ನಡೀತಾ ಇದೆ, ನೈಜೀರಿಯಲ್ಲಿ ನಡೀತಾ ಇದೆ, ಇರಾನ್ ಅಲ್ಲಿ ಆಯ್ತು, ಈಜಿಪ್ಟ್ ಅಲ್ಲಿ ಆಯ್ತು, ಇರಾಕ್ ನಲ್ಲಿ ಆಯ್ತು, ಲೆಬನಾನ್ ಅಲ್ಲಿ ಆಯ್ತು, ಈಗ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಪಾಕಿಸ್ತಾನ ವಿಭಾಗಿಸಿದಾಗ ಅಲ್ಲಿದ್ದ ಹಿಂದೂ ಸಮಾಜ, ಹಿಂದೂ ಜನಾಂಗ ಮತ್ತು ಕ್ರೈಸ್ತ ಜನಾಂಗ ಬಹಳ ಈಗ ಬಹಳ ಕಡಿಮೆ ಶತಮಾನದಲ್ಲಿ ಇದಲ್ಲಿ. ಇದೇ ತರನೇ ಅನೇಕ ಕಡೆ ಜನಸಂಖ್ಯೆ ಇದೇ ತರ ಅವತ್ತು ನಡೀತು. ಅವತ್ತು ಅಲ್ಲಿಯ ಅರಸನು ಇದನ್ನು ಹೆದರಿದ್ರು, ಓ ಇಬ್ಬರಿವರು ಹೆಚ್ಚಾಗ್ತಾ ಇದ್ದಾರೆ, ಇವರು ಹೆಚ್ಚಾದಾಗ ನಮ್ಮ ದೇಶವನ್ನ ಅವರು ಹಿಡಿದುಕೊಳ್ಳುತ್ತಾರೆ ಎಂಬುದಾಗಿ ಅರಸನು ಏನು ಮಾಡಿದನು, ಎಲ್ಲಾ ಯಹೂದಿಯ ಗಂಡು ಮಕ್ಕಳನ್ನು, ಎಲ್ಲ ಇಬ್ಬರಿಯ ಹೆಣ್ಣು ಮಕ್ಕಳನ್ನು ಕೊಲ್ಲಬೇಕೆಂಬುದಾಗಿ ಅವರು ಹೇಳಿದನು. ಅಂತಹ ಕಾಲಘಟ್ಟದಲ್ಲಿ ದೇವರು ಒಬ್ಬ ಮಗುವನ್ನ ಕೊಟ್ಟನು, ಅವನೇ ಮೋಶೆ ಎಂಬುದಾಗಿ ನಾವು ನೋಡ್ತೇವೆ. ಅವನೇ ಮೋಶೆ. ಮೋಶೆಗೆ ದೇವರ ಜನರನ್ನ ಬಿಡಿಸುವುದಕ್ಕಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟನು ಎಂಬುದಾಗಿ ವಿಮೋಚನಾ ಕಾಂಡ 2:23-25 ಹೀಗಿರಲಾಗಿ ಬಹಳ ದಿನಗಳಾದ ಮೇಲೆ ಐಗುಪ್ತದ ಅರಸನು ಸತ್ತನು. ಇಸ್ರಾಯೇಲ್ ಮಕ್ಕಳು ದಾಸತ್ವದ ಕಾರಣದಿಂದ ನಿಟ್ಟುಸಿರು ಬಿಟ್ಟು ಕೂಗುತ್ತಿದ್ದರು. ದಾಸತ್ವದ ನಿಮಿತ್ತವಾಗಿ ಅವರ ಕೂಗು ದೇವರ ಬಳಿಗೆ ಬಂತು. ದೇವರು ಅವರ ನರಳಾಟವನ್ನು ಕೇಳಿ ಅಬ್ರಹಾಮ, ಇಸಾಕ, ಯಾಕೋಬ ಇವರ ಸಂಗಡ ತಾನು ಮಾಡಿದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಂಡನು. ಆಗ ದೇವರು ಇಸ್ರಾಯೇಲ್ ಮಕ್ಕಳನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಓಕೆ, ನೋಡಿ ಇಲ್ಲಿ ನಾವು ನೋಡ್ತೇವೆ, ಬಹಳ ದಿನಗಳಾದ ಮೇಲೆ ಐಗುಪ್ತ ಅರಸನು ಸತ್ತನು. ಇಸ್ರಾಯೇಲ್ ಮಕ್ಕಳು ದಾಸತ್ವದ ಕಾರಣದಿಂದ, ನೋಡಿ ಅವರು ದಾಸರು, ದಾಸನಾಗಿ ಬಂದನು, ದಾಸರಾದು ಈಗ ಇಲ್ಲಿಂದ ಹೋಗ್ತಾ ಇದ್ದಾರೆ. ನೆಟ್ಟುಸಿರು ಬಿಟ್ಟು ಕೂಗುತ್ತಿದ್ರು. ದಾಸತ್ವದ ನಿಮಿತ್ತವಾಗಿ ಅವರ ಕೂಗು ದೇವರ ಬಳಿಗೆ ಬಂತು. ಪ್ರಿಯರೇ, ಇಲ್ಲಿ ಕೂಡ ನಾವು ಗಮನಿಸಬೇಕು, ನಮ್ಮ ಕೂಗನ್ನು ಕೇಳುವಂತ ದೇವರು, ನಮ್ಮ ನೆಟ್ಟುಸಿರನ್ನು ಗುರುತಿಸುವಂತ ದೇವರು. ಈ ಒಂದು ಆಶೀರ್ವಾದದ ಮಾತುಗಳೊಟ್ಟಿಗೆ ನಾನು ಮುಗಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಣ್ಣೀರನ್ನು ನೋಡುವಂತ ದೇವರು, ನಮ್ಮ ಕೂಗನ್ನ ಕೇಳುವಂತ ದೇವರು, ನಮ್ಮ ನೆಟ್ಟುಸಿರನ್ನ ಗುರುತಿಸುವಂತ ದೇವರು ಈಗಲೂ ಇದ್ದಾನೆ ಎಂಬುದನ್ನು ನೀವು ಮರೆಯಬೇಡಿ.
ಅಬ್ರಹಾಮ ಇಸಾಕ ಯಾಕೋಬನ ದೇವರು ಆ ದೇವರೇ ಕರ್ತನಾಗಿ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗಾಗಿ ಕಲ್ವಾರು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಮೃತ್ಯುಂಜಯನಾಗಿ ದೇವರ ಬಲಗಡೆಯಲ್ಲಿ ಈಗ ಆಸನಾರೂಢನಾಗಿದ್ದಾನೆ. ಇಪ್ಪತ್ನಾಲ್ಕನೇ ವಾಕ್ಯ, ದೇವರು ಅವರ ನರಳಾಟವನ್ನು ಕೇಳಿ ಅಬ್ರಹಾಮ ಇಸಾಕ ಯಾಕೋಬ ಇವರ ಸಂಗಡ ತಾನು ಮಾಡಿದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಂಡನು. ಈ ಜ್ಞಾಪಕ ಮಾಡಿಕೊಳ್ಳುವುದರ ಬಗ್ಗೆಯೂ ನಾವು ನೆನಪು ಮಾಡ್ಕೋಬೇಕು. ಇವತ್ತು ನಾವು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡುವಾಗ ತನ್ನ ಮಗನನ್ನು ಆತನು ಜ್ಞಾಪಕ ಮಾಡುವವನಾಗಿದ್ದಾನೆ. ಇವತ್ತು ನಮ್ಮನ್ನು ಸ್ವೀಕರಿಸುವುದು ತನ್ನ ಮಗನನ್ನು ಜ್ಞಾಪಕ ಮಾಡುವುದರ ಮೂಲಕ. ಆದ್ದರಿಂದಲೇ ಈಗ ಕ್ರಿಸ್ತು ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಆಗ ದೇವರು ಇಸ್ರಾಯೇಲ್ ಮಕ್ಕಳನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು, ಅವರಲ್ಲಿ ಲಕ್ಷ್ಯವಿಟ್ಟನು ಅಂದರೆ ಅವರ ಕೂಗಿಗೆ ಉತ್ತರ ಸಿಕ್ತು, ಅವರ ನರಳಾಟಕ್ಕೆ ಅವ್ರಿಗೆ ಉತ್ತರ ಸಿಕ್ತು, ಅವರ ಸಮಸ್ಯೆಗೆ ಒಂದು ಉತ್ತರ ಸಿಕ್ತು. ಈ ಕುಲುಮೆಯೋಬಾದಿಯಲ್ಲಿರುವ ಐಗುಪ್ತ ದೇಶ ಎಂಬುದಾಗಿ ನಾವು ನೋಡ್ತೇವೆ. ಕುಲುಮೆಯೋಬಾದಿಯಲ್ಲಿ ಎಂಥ ಕಷ್ಟ, ಬಿಟ್ಟಿ ಕೆಲಸ ಮಾಡಿಸಿ ಅವರಿಗೆ ಯಾವುದೇ ಹಣ ಕೊಡದೆ ಅಥವಾ ವೇತನ ಕೊಡದೆ ಬಿಟ್ಟಿ ಕೆಲಸ ಮಾಡಿಸಿ ಒದೆ ತಿಂದು ಆ ದೇಶದಲ್ಲಿ ಅವರು ಬಾಳುತ್ತಿದ್ರು. ಆದರೆ ಅವ್ರಿಗೊಂದು ಬಿಡುಗಡೆ ಸಿಕ್ತು. ಇದೇ ರೀತಿ ಪ್ರಿಯರೇ, ಇವತ್ತು ಕಷ್ಟ ಅನುಭವಿಸುವ ವಿಶ್ವಾಸಿಗಳು, ಸಮಸ್ಯೆ ಅನುಭವಿಸುವ ವಿಶ್ವಾಸಿಗಳು, ತೊಂದರೆಗೆ ಒಳಗಾಗಿರುವ ವಿಶ್ವಾಸಿಗಳು, ಕಣ್ಣೀರಿನಲ್ಲಿರುವ ವಿಶ್ವಾಸಿಗಳು ಕೂಗಿರಿ, ಆ ಕೂಗನಾತನು ಕೇಳ್ತಾನೆ. ನಿಮ್ಮ ನೆಟ್ಟಿಸರು ಅದು ನಿಜವಾಗಿದ್ರೆ, ನಿಮ್ಮ ನೆಟ್ಟಿಸರು ಅದು ನ್ಯಾಯವಾಗಿದ್ರೆ, ನಿಮ್ಮ ನೆಟ್ಟಿಸರು ಅದು ಆತ್ಮೀಯವಾಗಿದ್ರೆ, ಆ ನೆಟ್ಟಿಸರನ್ನು ನೋಡುವಂತ ದೇವರು ನಮ್ಗೆ ಈಗಲೂ ಇದ್ದಾನೆ. ಮತ್ತೆ ಹೇಳ್ತೇನೆ, ನೆಟ್ಟಿಸರು ಹಲವು ರೀತಿಯಲ್ಲಿ ಇದೆ. ಹೊಟ್ಟೆಕಿಚ್ಚಿನಿಂದಲೂ ನೆಟ್ಟಿಸರು ಬರುತ್ತೆ, ಬೇರೆಯವರ ಮೇಲೆ ಕೆಟ್ಟ ರೀತಿಯಲ್ಲೂ ನೆಟ್ಟಿಸರು ಬರುತ್ತೆ. ಆಗಲ್ಲ, ಆತ್ಮೀಯವಾದ ನೆಟ್ಟಿಸರು, ಒಳ್ಳೆ ನೆಟ್ಟಿಸರು, ನೀತಿಯಿಂದ ಕೂಡಿದ ನೆಟ್ಟಿಸರು ಮತ್ತು ನೀತಿಯಿಂದ ಕೂಡಿದ ಪ್ರಾರ್ಥನೆ, ಅದನ್ನು ಕೇಳುವ ದೇವರು ಒಬ್ಬನಿದ್ದಾನೆ. ಅದನ್ನು ಕೇಳುವುದಕ್ಕೆ ದೇವರು ಇಳಿದು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ನೋಡ್ಲಿಕ್ಕೆ ಅದನ್ನು ಇಳಿದು ಬಂದನು ಎಂಬುದಾಗಿ ಆ ದೇವರು ಈಗಲೂ ಇದ್ದಾನೆ. ಪ್ರಿಯರೇ, ಈ ಕೊರೋನಾ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಮಗೆ ನಿರೀಕ್ಷೆ ಕೊಡುವಂತಹ ಒಬ್ಬ ದೇವರು, ನಮ್ಮನ್ನು ಸಂದೈಸುವ ಒಂದು ದೇವರು, ನಮ್ಮನ್ನು ಆಧರಿಸುವಂತ ಒಂದು ದೇವರು, ನಮ್ಮ ನರಳಾಟವನ್ನು ಗಮನಿಸುವಂತ ದೇವರು, ನಮ್ಮ ಕೂಗನ್ನ ಕೇಳುವಂತ ದೇವರು. ಕೇಳುವಂತ ದೇವರು ಮಾತ್ರವಲ್ಲ, ಅದಕ್ಕೆ ಸದುತ್ತರವನ್ನು ದಯಪಾಲಿಸುವಂತ ದೇವರಾಗಿದ್ದಾರೆ. ದೇವ್ರ ಚಿತ್ತವಾದ್ರೆ ಮುಂದಿನ ಸಾರಿ ನಾವು ಇದನ್ನ ಮುಗಿಸೋಣ. ವಾಗ್ದಾನಗಳ ಯುಗ.